కామపిదనిదమాత్రవల్లను భూమి పాలన పత్రగుత్తర ప్రేమదరసను శయన మంచమ సేరియ ಆರೇನ ಮಾಡುವುದು ಆರಿಂದಲೇನಹುದು ಪೂರ್ವಜನ್ಮದ ಕರ್ಮ ವಿಧಿವೆನ್ನ ಬಿಡದು. ಸರಿ ಆಯ್ತಾ? ಬಾಯ್ಪಟ್ಟ ಮಾಡಿದ್ದಲ್ಲ, ಹಾಗಾಗಿ ಇಂಥದ್ದೇ ಒಂದು ಸಂದಿಗ್ಧ ಪರಿಸ್ಥಿತಿ ಹಿಂದೊಂದು ಸಂದರ್ಭ ಬಂದಿತ್ತಂತೆ. ಸತ್ಯಸಂಧನು ನ್ಯಾಯನಿಷ್ಠನು ಧರ್ಮನಿಷ್ಠನೂ ಆಗಿರುವಂತ ಆ ಕೌರವನಿಗೆ ಇಂಥದ್ದೇ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದಿತ್ತಂತೆ. ದುರುಳನಾಗಿರುವಂತಹ ಧರ್ಮರಾಯ ಬಲಿದಿರುವಂತಹ ಚಕ್ರ ವಿವಾಹವನ್ನು ಯಾರಿಗೂ ತಡಿ. ಈಗ ಹೇಳ್ತಾ ಇರೋದು ಕೌರವ ಧರ್ಮರಾಯ ಅಲ್ಲ, ಮಹಾಭಾರತ. ನಾವು ಕೇಳಿದ ಮಹಾಭಾರತದ್ದೇ ಅಲ್ವಾ ಇದು? ಮಹಾಭಾರತದಲ್ಲಿ ಬರ್ತದೆ ಸ್ವಾಮಿ. ಅದು ಗೊತ್ತಿಲ್ಲ ನನಗೆ. ಆ ಮನೆ ಕೆಲಸದವಳು ನನಗೆ ಏನು ಗೊತ್ತಾಗ್ತದೆ. ಅಲ್ಲಿಂದ ಇಲ್ಲಿಗೆ ಯಜಮಾನರು ಕರೆದುಕೊಂಡು ಬಂದ್ಮೇಲೆ ಇಲ್ಲಿಯ ಮಹಾರಾಣಿ ನಾನಾಗಿದ್ದೇನೆ. ಆದ್ರಿಂದ ಗೌರವದಲ್ಲಿ ಹೇಳಿ ಮಾತಾಡ್ತಾ ಇದ್ದೇನೆ ಸ್ವಾಮಿ. ಹಾಗೆ ಆದ್ರಿಂದ ಇದು ಆ ಧರ್ಮರಾಯ ಬಲಿದಿರುವಂತಹ ಚಕ್ರ ವ್ಯೂಹವನ್ನು ಯಾರಿಗೂ ಭೇದಿಸ್ಲಿಕ್ಕೆ ಆಗ್ಲಿಲ್ಲಂತೆ. ಆ ಸಂದರ್ಭದಲ್ಲಿ ದುಶ್ಯಾಸನನ ಮಗನಾಗಿರುವಂತ ಅಭಿಮನ್ಯುವನ ಸ್ವಲ್ಪ ನಿಲ್ಲಿಸು, ನೀ ಏನು ಬೇಕಾದ್ರೂ ಬದಲು ಮಾಡು. ನಮ್ ದೇವ್ರ ತಂಗಿನ ತಗೊಂಡು ದುಶ್ಯಾಸನೇ ಕಟ್ಬಿಟ್ಟಿಯಲ್ಲ, ಪೂರ್ತಿ ಆದದ್ದದೇ. ದಯವಿಟ್ಟು ಕ್ಷಮಿಸ್ಬೇಕು. ಕಾರಣ ಏನು? ಇದು ಸಂದಿಗ್ಧ ಪರಿಸ್ಥಿತಿ, ನನಗೂ ಹಾಗೆ ಆಯ್ತಲ್ಲ. ಮಾನ್ಯಕೇಟರಿಂದ ಒಂದು ಲೇಖನ ಬಂತು, ಅಲ್ಲಿ ಸೇನಾಧಿಪತಿಗಳನ್ನ ಆಯ್ಕೆ ಮಾಡ್ತಾರಂತೆ. ಹಾಗಾಗಿ ಯಾರನ್ನು ಕಳಿಸೋಣ? ನಮ್ಮ ಯಜಮಾನರನ್ನು ಕಳಿಸೋಣವೇ ಸಾಧ್ಯ ಇಲ್ಲ. ಅವರೀಗ ಶವಾಗಾರದಲ್ಲಿ ಸ್ವರ್ಗಸ್ಥರಾಗಿದ್ದಾರೆ ಸ್ವಾಮಿ. ಕರಿಮಣಿ ಉಂಟು, ಕುಂಕುಮ ಉಂಟು. ಅಯ್ಯೋ ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ, ಪಂಚಕನ್ಯಾ, ಸ್ಮರೆ ನಿತ್ಯಂ, ಇದೆಲ್ಲ ಎಲ್ಲಿ ಕೇಳಿದೆ? ಅಭ್ಯಾಸ ಮಾಡುದು ಬಾಯ್ಪಟ್ಟ. ಹೌದಾ? ಸದೋದ್ನ ಗಂಡ? ಅಯ್ಯೋ ಇಲ್ಲಪ್ಪ, ಇದ್ದಾರೆ. ಮತ್ತೆ ನೀನು ಹೇಳಿದೆ ಶವಾಗಾರದಲ್ಲಿ ಸ್ವರ್ಗಸ್ಥ ಕರ್ಮ. ಶಯ್ಯಾಗಾರದಲ್ಲಿ ಅಸ್ವಸ್ಥರಾಗಿದ್ದಾರೆ. ಅಸ್ವಸ್ಥರಾಗಿದ್ದಾರೆ. ಆದ್ರಿಂದ ಅವ್ರನ್ನ ಕಳಿಸೋ ಹಾಗಿಲ್ಲ. ಇನ್ನು ಹೆಣ್ಣಾದಂತ ನಾನು ಹೋಗ್ಲೇ ಬೇಡ ಸ್ವಾಮಿ. ಅಲ್ಲಿರುವವರೆಲ್ಲ ಗಂಡು ಮಕ್ಕಳಲ್ಲ, ನಂಗೆ ಒಂಥರ ನಾಚಿಕೆ ಆಗ್ತದೆ. ಹೌದಪ್ಪ, ಆದ್ರಿಂದ ಮಗನನ್ನು ಕಳಿಸೋಣವೇ. ಅವ ಇನ್ನು ಚಣ್ಣವ, ಅವ ಇನ್ನು ಚಣ್ಣವ, ಸಣ್ಣವ, ಅವನನ್ನು ಕಳಿಸ್ಲಿಕ್ಕೆ ಆಗುದಿಲ್ಲ. ಏನು ಮಾಡುವುದು? ಹಾ ವಿಧಿಯೇ, ಅಯ್ಯೋ ಅಯ್ಯೋ, ಏನು ಮಾಡ್ಲಿ? ಬೊಪ್ಪ ಅಲ್ಲ ಇದು, ಬೊಮ್ಮ. ಯಾಕದ ಹಾಗೆ? ಬೊಪ್ಪ ಪುಲ್ಲಿಂಗ, ಬೊಮ್ಮ ಇದು ಸ್ತ್ರೀಲಿಂಗ. ಕರ್ಮ ಬೊಮ್ಮ ಅಲ್ಲ, ಅಮ್ಮನೆ. ಗೊತ್ತಿದ್ರು ಹೇಳಿಲ್ವಾ? ನಿಮ್ಮ ಮುಖವನ್ನು ನೋಡ್ತಾ ಇದ್ದೇನೆ. ನಮ್ಮ ರಾಜ್ಯದಲ್ಲಿರುವಂತ ಎಲ್ಲಾ ಒಳ ಹೆದ್ದಾರಿಗಳು ನಿಮ್ಮ ಮುಖದಲ್ಲೇ ಕಾಣ್ತಾ ಇದ್ದಾವಲ್ಲ ತಾಯಿ. ನಿಮ್ಮ ಮುಖ ಅಲ್ಲ ಇದು, ಮುಖದ ಮೇಲೆ ಏನಾದ್ರೂ ಬೆಕ್ಕೇನಾದ್ರು ಒಂದು ಪರಚಿದೆ. ಯಾಕೋ ಮಗನೇ, ಎಲ್ಲಾ ದಾರಿಗಳು ಕಾಣ್ತಾ ಇದ್ದಾವಲ್ಲ, ಅದಕ್ಕೆ ಹೇಳಿದ್ದಮ್ಮ. ವಯಸ್ಸಾಯ್ತಲ್ಲ ನಮ್ಮ ಮಗನೇ. ಹಾಗಾಗಿ ಹೀಗೆ ಈಗ ನಿನಗೆ ಇರ್ಲಿ ಮಗನೇ. ಆಯ್ತಮ್ಮ, ಅದಲ್ಲ ಇಷ್ಟು ಸಂತೋಷದಲ್ಲಿ ಇದ್ದೀರಲ್ಲ, ಇದು ನಾನು ದುಃಖ ಮಾಡುವುದು ಮಗನೇ? ಒಂದು ಮಾತು ಮೊದ್ಲು ಹೇಳುದಲ್ವಾ, ಅದೆಲ್ಲ ಹೇಳುದೇನಾ? ಈ ದುಃಖಕ್ಕೆ ಕಾರಣ ಏನು? ನಿಮ್ಮ ಮುಖ ಅಂದ್ರೆ ಮುಸುಡಾಗಿದೆಯಲ್ಲ ತಾಯಿ. ಅದೇನು ಅದು, ಮುಖ ಬೇರೆ ಮುಸುಡು ಬೇರೇನು? ಇನ್ನೊಂದುಂಟು ಸೊಡ್ಡಮ್ಮ. ಸೊಡ್ಡ? ಹೌದೌದು. ನನ್ನ ಕಡೆ ಕೈ ತೋರಿಸ್ಬೇಡಿ, ನಿಮ್ದು ಮಾತ್ರ ಮುಸುಡಾಗಿದೆ. ನಾನಿದ್ದಾಗ ಹೀಗಾಯ್ತಾ? ನಿಮ್ಗೆ ಏನಾಯ್ತು? ಪರಿಸ್ಥಿತಿ ಏನು ಹೇಳಿ, ಹೆದರಬೇಡಿ, ನಾನಿದ್ದೇನೆ ಮಗನೇ. ಓದಿದೇನ ಲೇಖನ? ಅದು ಲೇಖನವಾ? ನಾ ಬೀಸ್ಕೊಂಡೆ. ನನ್ನ ಕರ್ಮ ಸರಿ ನೋಡದನ್ನ. ಬಿಸುಡುವೆ, ರಕ್ತವ ಕುಡಿವೆ, ಮಾಂಸವ ಮೆಲುವೆ. ಎಲ್ಲ ಮಾಡ್ಲಿಕ್ಕೆ ಹುಚ್ಚ ನನಗೆ, ಅದೊಂದು ಮಾಡುವುದಿಲ್ಲ ನಾನು. ಹೆದರ್ಬೇಡಿ ಅಮ್ಮ, ಏನು ಅಂತ ಗೊತ್ತಾಯ್ತು ನನಗೆ. ನೀವು ಯೋಚನೆ ಮಾಡುದು ಬೇಡ, ನಾನು ಈ ಕ್ಷಣದಲ್ಲೇ ಹೊರಟೆ. ಬೇಡ ಮಗನೇ, ಬೇಡ. ಎಂತ ಮಗನೇ, ನಿನ್ನ ವೀರೋಕ್ತಿಯನ್ನು ಕೇಳುವಾಗ ನನ್ನ ಹೆತ್ತೊಡಲು ಸಾರ್ಥಕ ಆಯ್ತು ಮಗನೇ, ಸಾರ್ಥಕ ಆಯ್ತು. ಹೋಗ್ಲಿ ಅಮ್ಮ, ಹೋಗ್ಲಿ. ನೀನ್ ಎಲ್ಲಿಯಾದ್ರೂ ಹೋದೆ ಅಂತಾದ್ರೆ ಅಲ್ಲಿರೋರೆಲ್ಲ
ನನ್ನ ನಾಯಿ ಮರಿ ಹೊಡೆದಾಗ ಹೊಡೆದಾಕುದಿಲ್ಲ ಮಗನೇ. ಬೇಡ ಮಗನೇ, ನಿಮ್ಗೆ ಎಂತ ಆಯ್ತು? ನಿಮಗೆ ನಾಯಿ ಮರಿ ಹೊಡೆದಾಗ ಹೊಡೆಯುದು ಯಾರು? ಎಲ್ಲಿದ್ದವರು? ಎಂತ ಗದ್ದೆ? ಅಯ್ಯೋ, ನೀನು ಲೇಖನ ಓದಿದ್ಯಲ್ಲ. ಓದ್ಲಿಕ್ಕೆ ಬಂದ್ರಲ್ವಾ ಓದುದು? ವಿಷಯ ಹೌದು. ಮತ್ತೆ ಅದು ಲೇಖನ ಅಂತ ಗೊತ್ತಾಗ್ಲಿಲ್ಲ ನನಗೆ. ಆಯ್ತು, ನನಗೆ ಬಂದು ಕಾಲ ಹಾಕುವಾಗ್ಲೇ ಲೆಕ್ಕ ಹಾಕಿದೆ ನಿನ್ ಮಗನೇ ಇರ್ಬೇಕು. ಗೌಪ್ಯವಾಗಿರ್ಲಿ ಮಗನೇ. ವಿಷಯ ಗಂಡಾಂತರದ ವಿಷಯ ಮಗ. ನೀವ್ ಎಂತ ತಿಳ್ಕೊಂಡ್ರಿ? ಹೊರಟೆ ಅಂತ ಹೇಳಿದ್ದೆ ಅಲ್ಲಿಗೆ ಯುದ್ಧಕ್ಕೆ. ಅಲ್ವೇ ಅಲ್ಲ, ಯಾವತ್ತು ನಾನು ಆಟವಾಡಿ ಬಂದಾಗ ನನಗೆ ನೀವೇ ಊಟ ಬಡಿಸೋದಲ್ವಾ? ಇವತ್ ನಿಮಗ್ ಪುರ್ಸತ್ತಿಲ್ಲ, ನಾನೇ ಬಡಿಸ್ಕೊಂಡು ಊಟ ಮಾಡ್ತೇನೆ. ಅಡುಗೆ ಕೋಣೆಗೆ ಹೊರಟೇನೆ. ಅದಲ್ಲ ಮಗನೇ, ಮಾನ್ಯ ಕೇಟರಿಂದ ನಮ್ಮಲ್ಲಿವರೆಗೂ ಲೇಖನ ಬಂತು. ನೀವು ಮತ್ತೆ ಕೆಲಸಕ್ಕೆ ಬರ್ಬೇಕಂತಲೇ? ಇಲ್ಲ ಮಗನೇ, ಆ ವಿಷಯ ಅಲ್ಲ. ಅದರ ಮತಿತಾರ್ಥ ಏನು ಹೇಳಿ? ಯಥಾರ್ಥ ಹೇಳಿ. ಮತಿತಾರ್ಥ ಮಗನೇ ಬೇರೆ ಏನು ಅಲ್ಲ, ಅಲ್ಲಿ ಸೇನಾಧಿಪತಿಗಳನ್ನ ಆಯ್ಕೆ ಮಾಡ್ತಾರಂತೆ. ಮಾಡ್ತಾ ಇಲ್ಲ ನಮ್ಗೆ ಎಂತ ತಲೆ ಬಿಸಿ ವಿಷಯ ಅದಲ್ಲ. ಅದೆಂತ ಬಂದಂತ ವೀರಾದಿ ವೀರನಲ್ಲ ಯಾರಾತ ಒಬ್ಬ ಗೆಲ್ತಾನೋ ಆತನಿಗೆ ತನ್ನ ಆ ಸೇನಾಧಿಪತಿ ಪೀಠವನ್ನು ಕೊಡ್ತೇನೆ. ಏನು ವಿಷಯ ಇಷ್ಟೇ ಅಲ್ವಾ? ಬಂದಂತ ಅರಸು ಮಕ್ಕಳಿಗೆ ಎಲ್ಲರನ್ನು ಯಾವೊಬ್ಬ ತಗೆಲ್ತಾನೋ ಅವನಿಗೆ ತನ್ನ ಮೂರು ಮಂದಿ ಹೆಣ್ಣು ಮಕ್ಕಳನ್ನು ಕೊಟ್ಟು ಮದುವೆ ಮಾಡುವುದಾಗಿ ಅವನು ಬರೆಸಿದ. ಬಂದಂತ ವೀರಾದಿ ವೀರನೆಲ್ಲ ಯಾರಾತ ಒಬ್ಬ ಗೆಲ್ತಾನೋ ಆತನಿಗೆ ತನ್ನ ಮೂರು ಮಂದಿ ಹೆಣ್ಣು ಮಕ್ಕಳನ್ನು ಕೊಟ್ಟು ಬಂದಂತ ಅರಸು ಅವೇನ್ ಹೇಳ್ದ? ನೀ ಏನ್ ಹೇಳ್ದೆ? ಅದೆಲ್ಲ ಮಗನೇ. ಯಾವ್ದೋಳು ಹೇಳಿ ಮತ್ತೆ? ಸೇನಾಧಿಪತಿ ಪೀಠವನ್ನು ಕೊಡ್ತಾರಂತೆ. ಅದಕ್ಕೆ ಹಾಗಾಗಿ ನೀನು ಹೊರಟದ್ದು ಏನು ಹಾಗೆ ಮಾಡಿದೆ? ಬೇಡ ಕಂದ, ಬೇಡ. ಕಳ್ಸಿಕೊಡ ಮಗನೇ, ಬೇಡ ಕಂದ. ಅವ್ರು ಇಷ್ಟೆಲ್ಲ ಒತ್ತಾಯ ನೋಡುದ ಯಾಕಮ್ಮ? ನಮ್ಮ ಈ ರಾಜ್ಯದ ಶ್ರೇಯಸ್ಸನ್ನು ಬಯಸಿದಂತ ಅವರು ಹೀಗೆ ಹೇಳ್ತಾ ಇದ್ದಾರೆ ಮಗ. ಅದನ್ನ ಬಯಸಿ ಹೀಗೆ ಹೇಳ್ತಾ ಇದ್ದಾರೆ ಮಗ. ಆದ್ರಿಂದ ನಾ ಹೋಗುದಿಲ್ಲ, ಹಾಗಾದ್ರೆ ಹೋಗುದಿಲ್ಲ. ಆದ್ರೂ ನಮ್ಮ ನಾಡಿನ ಮರ್ಯಾದೆ ಪ್ರಶ್ನೆ. ಬೇಡ ಮಗನೇ. ಇದಕ್ಕೆ ನೀವು ಯೋಚನೆ ಮಾಡುವುದಾ? ನೀವೇನು ಸಾಮಾನ್ಯದವರೇ? ಯೋಚನೆ ಮಾಡಿ ಅಮ್ಮ, ಸಾಮಾನ್ಯದವರಲ್ಲ ನೀವು. ಅಂತ ವೀರಾದಿ ವೀರ ಉದ್ದಂಡನ ಕರ್ಮ ಪತ್ನಿ ನೀವು. ಅವರೇನು ಸಾಮಾನ್ಯದವರೇ? ಕೆಲ್ತವಳು ಯಾರು, ರಾಜ್ಕುಮಾರಿ ಯಾರು ಅಂತ ಗೊತ್ತಾಗದೆ ಮದುವೆ ಹಾಕೊಂಡು ಬಂದಂತ ವೀರಾದಿ ವೀರ ಉದ್ದಂಡನ ಕರ್ಮ ಪತ್ನಿ ನೀವು. ಇನ್ನೇನು ಅರೆಕ್ಷಣದಲ್ಲಿ ವೀರಾದಿ ವೀರ ನೆನೆಸಿಕೊಳ್ಳಲಿರತಕ್ಕಂತಹ ಈ ಉತ್ತುಂಗನ ವೀರ ಕರ್ಮ ಪತ್ನಿ ನೀವು. ಏನ್ ಹೇಳ್ತಾ? ಅಯ್ಯೋ, ಅದಲ್ಲ ಮಗನೇ, ವೀರ ಮಾತೆ. ಯಾವ್ದಾರು ಒಂದು ಹೋದ ಅಲ್ವ ಪಾಪಿ ಮಗನೇ? ಯಾವ್ದಾರು ಒಂದನೇ ನೀನೇನೋ ಹೋಗ್ತಿ ಮಗನೇ, ಆದ್ರೆ ಹೋದಂತ ನೀನು ಹಿಂತಿರುಗಿ ಬರುವುದಿಲ್ಲ ಎನ್ನುವ ಪೂರ್ಣ ವಿಶ್ವಾಸ ಉಂಟು ಮಗನೇ. ಅದರಿಂದ ಬೇಗ ಕಳ್ಸಿಕೊಡು. ಒಬ್ರಿಗೆ ಸಂತೋಷ ಆಗ್ತಾ ಉಂಟಲ್ಲ ಯೋಚನೆ ಮಾಡಬೇಡಿ ತಾಯಿ. ಹೋದಂತ ನಾನು 12 ವರ್ಷಗಳ ಪರ್ಯಂತರವೂ ತಿರುಗಿ ಬರಲಿಲ್ಲ ಅಂತಾದ್ರೆ ಊಟ ಮಾಡುವಾಗ ಒಂದು ತುತ್ತು ಅನ್ನವನ್ನು ಕಾಕೆಗೆ ಹಾಕಿಬಿಡಿ ಅಮ್ಮ. ಮಗನೇ, ಎಂತ ಮಾತು ಹೇಳ್ತಾ ಇದ್ದೀನಿ? ಹೆಚ್ಚಿಗೆ ಹೇಳಬೇಡಿ ಅಮ್ಮ. 12 ವರ್ಷ ಯಾಕೆ ಕಾಯೋದು ಮಗನೇ? ಇವತ್ತೇ ಆ ಕೆಲಸ ಮಾಡ್ತೇನೆ. ಹೋಗು ಮಗನೇ, ಹೋಗು. ಕತ್ತಿದ್ರು ಕಡದೇ ಹೋಗ್ತಿದ್ದೆ ನಿಮ್ಗೀಗ. ಆಯ್ತು ಮಗನೇ, ಹೋಗ್ಬಿಡ್ತೇನೆ. ಹೋಗ್ತೇನೋ, ಹೋಗ್ತೇನೋ. ಸುರಿವ ಕಂಬನಿಯನ್ನು ಕೈಯಿಂದೊರೆಸಿ, ಸುರಿವ ಎನ್ನು ಒರೆಸಿ. ಎಂತಾಯ್ತು, ಆಶೀರ್ವಾದ ಕಾಲಲ್ಲಿ ಮಾಡುವುದಾ ಮಗನೇ? ನಾನು ಕೈಯಲ್ಲಿ ನಮಸ್ಕಾರ ಮಾಡಿದ್ದೇನೆ. ತಿರುಗಿ ನಿಂತು ನಮಸ್ಕಾರ ಮಾಡಲೆ. ಆಯ್ತು ಸತೋದ್ನ ಈಗ. ಪಾರು, ಕಳ್ಸ್ಕೊಡ ಅವನು ಬೇಗ. ಮಗನೇ. ಏನಮ್ಮ? ಕಳ್ಸ್ಕೊಡು ಒಂದು ಮಾತು ಮಗನೇ. ನಿಮ್ಮ ಕೊನೆಯ ಮಾತು ಏನು ಅಂತ ಹೇಳಿ ತಾಯಿ? ಮಗನೇ, ನಿನ್ನ ತಂದೆಗೆ ಯಾವ ರೀತಿಯಲ್ಲಿ ಗೌರವ ಕೊಟ್ಟು ಸಂಬೋಧಿಸ್ತಾ ಇದ್ಯೋ ಅದೇ ರೀತಿಯಲ್ಲಿ ಇವರಿಗೂ ಮಗನೇ. ಅಮ್ಮ, ಒಂದು ಮಾತಮ್ಮ, ನಾನು ಅವ್ರಿಗೆ ತಂದೆ ಹೆರಿವು ಕೊಟ್ಟ ಗೌರವವನ್ನ ಕೊಟ್ಟೇ ಸಂಬೋಧಿಸ್ತೇನೆ. ಯಾವ ಕಾಲಕ್ಕೂ ನೀವು ಮಾತ್ರ ಹೋಗಿ ಕಳಿಸ್ಕೊಡು. ಅದಲ್ಲ ಖಡ್ಗ ಅದಿಲ್ಲ ಎಲ್ಲುಂಟಲ್ಲ ಎಲ್ಲ ಹತರ ಪತರ ಬೇಡ. ಈಗ ಅಲ್ಲಿ ಹೋಗುದು ಅಂತಂದ್ರೆ ಏನೇನ ಹತರ ಪತರ ಅದಂದ್ರೇನ ಗೊತ್ತಿಲ್ವೇ? ಸಾಮಾನ್ಯ ಜ್ಞಾನವಿಲ್ವೇ? ಏನದು ಆಯುಧ ಪಾಯುಧಗಳು? ಓ, ಅದು ಹತರ ಪತರವ? ಅರ್ಧತ್ರಿದ್ದಂತ ಬರೀ ಗುದ್ಲಿ ಪಿಕಾಸು. ಹೌದಾ? ಅದನ್ನ ಹಿಡ್ಕೊಂಡು ಹೋದ್ರಲ್ಲೆಲ್ಲ ತೋಟದ ಕೆಲಸಕ್ಕೆ ಬಂದ ಅಂತ ಹೇಳುದಿಲ್ವೇ? ಎಂತ ಮಾಡುದು? ಏನ್ ಮಾಡುದು? ಆಟ ಆಡ್ಲಿಕ್ಕೆ ತಂದ್ಕೊಂಡದ್ದು ಉಂಟು, ಅದನ್ನ ಹಿಡ್ಕೊಂಡು ಅಲ್ಲಿ ಹೋಗ್ತೇನೆ. ಕಲಿಯುಗದ ಶಕುನಿ ತಾನು,
ನಾವು ಬರುವಾಗ ಹಿಂಬದಿಯಿಂದ ಈ ಮಾತ್ರ ನಾನು ಕೇಳಿದವ ನಾನು. ಹೌದು ಸ್ವಾಮಿ, ನಾವು ಒಪ್ಪಿಕೊಳ್ಳುತ್ತೇವೆ. ಇದಕ್ಕೆ ಅರ್ಥ ಇಲ್ಲದ ಇಲ್ಲ. ಯಾಕೆಂದ್ರೆ ನಾವು ಕೇಳಿ ತಿಳಿದ ಹಾಗೆ ಸಣ್ಣ ಮೀನೊಂದನ್ನು ತಿಂದು ದೊಡ್ಡ ಮೀನೊಂದು ಬದುಕುವುದು ಅದು ಮತ್ತೆ ನ್ಯಾಯ. ಅದು ಮೀನಿಗಾದೀತೆ ವಿನ ಮಾನವನ ಜೀವನ ಕಳವಡಿಸಿಕೊಳ್ಳಬಾರದು. ಆದ್ರೆ ಇಲ್ಲಿ ಆದದ್ದೇನು, ರಾಷ್ಟ್ರಕೂಟರು ಚಕ್ರವರ್ತಿ ಅನ್ನುವಂತಹ ದರ್ಪದಿಂದ ನಮ್ಮಂತ ಸಾಮಂತರ ತಲೆಯನ್ನೇ ಮೆಟ್ಟಿ ಆಳುತ್ತಾ ಇದ್ದಾರೆ. ಒಂದು ಸಂದರ್ಭದಲ್ಲಿ ಸಿಡಿದೇಳಬೇಕೆನ್ನುವ ಕಾರಣಕ್ಕಾಗಿ ನಾವೆಲ್ಲರೂ ಒಂದಾಗಬೇಕೆಂದು ಗಂಗರಸರ ಸಂಬಂಧವನ್ನು ಬೆಳೆಸಿದವ ನಾನು. ಜಾಯಪ್ಪಿಯನ್ನು ಮದುವೆಯಾದಿ, ಆದ್ರೆ ಏನು ಮಾಡೋಣ ಹೇಳಿ, ಸಮುದ್ರದ ನೆಂಟತನ ಉಪ್ಪಿಗೆ ಬರಗಾಲ ಎನ್ನುವ ಹಾಗಾಯ್ತಲ್ಲ, ಗಂಗರಸರ ಸರ್ವನಾಶವನ್ನೇ ಮಾಡಿದವ ರಾಜ ನೃಪತುಂಗ. ಸಮಯವನ್ನೇ ಕಾಯುತ್ತಾ ಇದ್ದೆ, ವೇದಿಕೆ ಒಂದು ನಿರ್ಮಾಣ ಆಗಿದೆ ಅಂತ. ಈಗ ಸೇನಾಪತಿಯ ಆಯ್ಕೆಯಂತೆ ನಾವು ಸ್ಪರ್ಧಾಳುಗಳಲ್ಲ. ಯಾರು ಸೇನಾಪತಿ ಆಗ್ತಾನೋ ಅವನನ್ನೇ ನನ್ನ ರಾಜಕೀಯ ದಾಳವಾಗಿ ಬಳಸಿಕೊಳ್ಳಬೇಕಾಗಿದೆ. ನಡೀತೇನೆ ಅಲ್ಲಿಗೆ. ಈ ಭಾಷೆ ನನಗೆ ಅರ್ಥ ಆಗುದಿಲ್ಲ. ಅಲ್ಲೇ ಕೂತ್ಕೋ, ಅಲ್ಲೇ ಕೂತ್ಕೋ. ಎಂದೂ ಕಾಣದ ಸಂಭ್ರಮ ಇಂದಿಲ್ಲಿ ಇಡೀ ಮಾನ್ಯ ಖೇಟೆ ಎನ್ನುವುದು ಹಸೆಮಣೆ ಏರಲು ಸಿದ್ಧವಾಗಿ ನಿಂತಿರುವಂತಹ ಹೊಸ ಮದುಮಗಳ ಹಾಗೆ ಶೃಂಗರಿಸಲ್ಪಟ್ಟಿದೆ. ಸಾವಿರ ಸಂಖ್ಯೆ ಕ್ಷೋಣಿಪಾಲಕರೆಲ್ಲ ಬಂದು ಸೇರಿದ್ದಾರೆ. ಕಾರಣ ಏನು ಅಂತ ಕೇಳಿದ್ರೆ ಸೇನಾಧಿಪತಿ ಆಯ್ಕೆಯ ಪ್ರಕ್ರಿಯೆ. ಹಾಗಿದ್ರೆ ಇಷ್ಟೆಲ್ಲ ಇಲ್ಲಿ ನಡೆಯುತ್ತಾ ಇದ್ರು, ಇಲ್ಲಿಯೇ ಇರುವ ಈ ರಾಜಕುಮಾರ ಕೃಷ್ಣನಿಗೆ ಯಾಕೆ ಗೊತ್ತಾಗಲಿಲ್ಲ? ಹೇಳಿದ್ರಲ್ಲ ಗೊತ್ತಾಗುವುದು. ಮಾನ್ಯ ಖೇಟದ ಮಾನ್ಯಾಧಿಪತಿ ಎನಿಸಿಕೊಂಡಂತಹ ನಮ್ಮಪ್ಪ ನೃಪತುಂಗರೇ ಹೇಳದ ಇದ್ದ ಮೇಲೆ ಮತ್ತೆ ಉಳಿದವರು ಯಾರು ಹೇಳುವುದಕ್ಕೆ ಮುಂದಾಗುತ್ತಾರೆ? ನನಗೆ ಕರೆ ಇಲ್ಲ, ಅದ್ಧೂರ್ಯ ಸ್ವಾಗತ ಇಲ್ಲ. ಇಲ್ಲಿಗೆ ಬಂದ ಮೇಲೂ ಯಾರು ಎದ್ದು ನಿಂತು ಗೌರವಿಸುವ ಹಾಗಿಲ್ಲ. ನನಗೆ ಗೌರವ ಇಲ್ಲ. ಸೂರ್ಯನಿಗೆ ತಾಟವನು ಯಾರು ಬಡದಿರಲೇನು. ಸೂರ್ಯನಿಗೆ ತೇಜವನು ಯಾರು ಬಡದಿರಲೇ. ಪ್ರಪಂಚಕ್ಕೆ ಬೆಳಕನ್ನು ನೀಡುವಂತಹ ಭಗವನ್ ಸೂರ್ಯನಿಗೆ ಬೆಳಕನ್ನು ಮತ್ತೊಬ್ಬರಿಂದ ಸಾಲ ಪಡೆಯಬೇಕಾದಂತಹ ಅಗತ್ಯತೆ ಏನೂ ಇಲ್ಲ. ಸಿಂಹ ಒಂದಕ್ಕೆ ಮೃಗರಾಜ ಎಂಬ ಹಾಗೆ ಯಾರು ಅಭಿಷೇಕಗೈದದಿಲ್ಲ. ಹುಲಿಯ ಮರಿಗೆ ಬೇಟೆಯಾಡುವುದಕ್ಕೆ ಮತ್ತೊಬ್ಬರಿಂದ ಪಾಠ ಕಲಿಯಬೇಕಾದಂತಹ ಪ್ರಮೇಯ ಏನೇನೂ ಇಲ್ಲ. ಹಾಗೆ ಈ ರಾಜಕುಮಾರ ಕೃಷ್ಣನಿಗೆ ಇವರೆಲ್ಲರ ಗೌರವದಿಂದ ನನ್ನ ವ್ಯಕ್ತಿತ್ವದ ಎತ್ತರ ಹೆಚ್ಚಾಗಬೇಕಾದದ್ದೇನೂ ಇಲ್ಲ. ಮದ್ದರೆಯುತ್ತೇನೆ. ಸಿಂಹಾಸನದ ಇಬ್ಬದಿಗಳಲ್ಲಿರುವಂತಹ ಮಯೂರಾಸನಗಳಲ್ಲಿ ಒಂದು ಬರಿದಾಗಿದೆ, ಹೋಗಿ ಕುಳಿತುಕೊಳ್ತೇನೆ ನೋಡೋಣ. ರಾಜಕುಮಾರರು ಸಭೆಯ ಮರ್ಯಾದೆಯನ್ನು ಯಾವತ್ತು ಮೀರಬಾರದು. ಅಲ್ಲಿ ಕೂತ್ಕೊಳ್ಳೋದು ಸರಿಯಲ್ಲ, ಅದು ಯುವರಾಜ ಕೂತ್ಕೊಳ್ಬೇಕಾದಂಥ ಆಸನ. ನೀವು ರಾಜಕುಮಾರರು ಸತ್ಯ, ಆದರೂ ಯುವರಾಜರಿನ್ನೂ ಆಗಲಿಲ್ವಲ್ಲ, ಅಲ್ಲಿ ಕೂತ್ಕೊಳ್ಬಾರದು. ನಿಮ್ಮ ಆಸನ ಆ ಕಡೆಯಲ್ಲಿ ಉಂಟು. ಯಾರೊಟ್ಟೇ
ಮದ ಶಿರಗೆ ಏರಿದೆ ಮದ ಶಿರಗೆ ಸೋರು ಎಚ್ಚರವನು ಎನ್ನುದ ತೋರಿದ ಖಡ್ಗವನು ಯಾರು ನನ್ನ ಮಾತಾಡ್ತಾ ಇದ್ದೀನಿ ಅಂತ ಪ್ರಜ್ಞೆ ಉಂಟ ನನಗೆ ರಾಜಕುಮಾರರು ತಿಂದ ಅನ್ನದ ಸೊಕ್ಕು ನೆತ್ತಿಗೆ ಇರ್ತ ನನಗೆ ನನಗೆ ನಿರ್ದೇಶನ ಮಾಡು ಪೂರ್ವದಲ್ಲಿ ಮೊದಲು ನೀನು ಯಾರು ನಿನ್ನ ಸ್ಥಾನಮಾನ ಏನನ್ನುವುದನ್ನು ಅರ್ಥ ಮಾಡಿಕೊಳ್ಬೇಕಿತ್ತು ತಿಂಗಳ ಕೊನೆಯಲ್ಲಿ ನಾವು ಕೊಡುವಂತ ಸಂಬಳಕ್ಕೆ ಕೈಚಾಚುವ ಊಳಿಗದ ಆಳು ನೀನು ಇವರಿಗೆಲ್ಲ ಸಂಬಳ ಎಷ್ಟು ಕೊಡ್ತೀರಿ ನೀವು ನಾನು ಮುಂದಾಗ ಹೇಳ್ದವ ಅವಾಗ ಹೇಳಬೇಕು ಅಂತಿದ್ದೆ ನಾನು ಸಂಬಳ ಮತ್ತೆಲ್ಲಿಯಾದ್ರೂ ನನಗೆ ನಿರ್ದೇಶನ ಮಾಡುವುದಕ್ಕೆ ಮುಂದಾದ್ರೆ ಬೆನ್ನ ಮೂಳ ಜಾರಿಸ್ತಾರೆ ರಾಜಕುಮಾರರ ವರ್ತನೆಗೆ ಕಡಿವಾಣವಿರಲಿ ಇದು ಪವಿತ್ರವಾದಂತಹ ಆಸ್ಥಾನ ದೇವಸ್ಥಾನಕ್ಕೆ ಸಮಾನವಾದದು ಇಲ್ಲಿ ನಡೆಯುವಂತಹ ಯಾವತ್ತೂ ವಿದ್ಯಮಾನಗಳಿಗೆ ಇದರದ್ದೇ ಆದಂತಹ ಒಂದು ನೀತಿ ನಿಯಮ ನಿಬಂಧನೆ ಎನ್ನುವುದುಂಟು ಆ ನಿಯಮಕ್ಕೆ ಅನುಗುಣವಾಗಿ ವ್ಯವಹರಿಸುವಲ್ಲಿ ಇಲ್ಲಿ ಎಲ್ಲರೂ ಸಮಾನರು ಯಾವನಾಗಲಿ ದೇವನಾಗಲಿ ಜಗದೀಪಾಲನ ಜಾತನಾಗಲಿ ಸಭಾ ಮರ್ಯಾದೆಗೆ ಅನುಗುಣವಾಗಿ ವ್ಯವಹರಿಸತಕ್ಕದ್ದು ರಾಜಕುಮಾರರು ನಿಂತದ್ದು ಚಕ್ರವರ್ತಿ ಎದುರಿನಲ್ಲಿ ಎನ್ನುವಂತಹ ಪ್ರಜ್ಞೆ ಇರಲಿ ತಂದೆ ಮಕ್ಕಳ ಸಂಬಂಧ ಮನೆಯಲ್ಲಾದೀತೆ ಹೊರತು ಆಸ್ಥಾನದಲ್ಲಿ ಅಲ್ಲ ಇಲ್ಲಿಯ ನಿಯಮಕ್ಕೆ ಅನುಗುಣವಂತ ವ್ಯವಹರಿಸುವಂತ ತಾಳ್ಮೆ ಇದ್ರೆ ನಿಲ್ಲಬಹುದು ಇಲ್ಲದೆ ಇದ್ರೆ ಹೊರಟು ಹೋಗಲೂಬಹುದು ಜನಗನಾಡಿದನುಡಿಗೆ ಮನನೊಂದು ನೃಪಸೂನು ಅವಮಾನದಿನೊಂದು ಮಾನಸದಿ ಸಭೆಯ ತ್ಯಜಿಸಿ ಭೋಗಿ ಭೋಗಿಲೆಂದು ಜ್ವಲಿದೆ ಎನ್ನ ಬಲ್ಲು ಹನು ಇಲ್ಲಿಯ ಸೇನಾಧಿಕಾರಿ ಪಟ್ಟವನ್ನು ಪಡೆಯಬೇಕೆಂದು ಆಸೆಯಿಂದ ಬಂದವನು ನನ್ನನ್ನು ತುಳುಕೋರಿದ್ರೆ ಬರಬಹುದು ಏನಂತ ವೀರ ಪುರುಷರ ದೋರು ಇಲ್ಲವೇ ಧೋರಿ ನೀವಳೆ ಬಂಜೆಯೋದಳೆ ಸೀರೆಯುಳು ಕಳಿಸಿದ ಬಂದಿರುವಂತ ಅರಸು ಮಕ್ಕಳು ಎಲ್ಲವರನ್ನ ನಾನು ಗೆದ್ದಿದ್ದಾರೆ ನನ್ನನ್ನ ಗೆಲ್ಲುವಂತ ಪಟ್ಟುಬಟ್ಟರು ಇದ್ದಾರೆ ಬನ್ನಿ ಅದಿಲ್ಲ ಅಂತ ಆದ್ರೆ ನಿಮ್ಮ ಸಾಮರ್ಥ್ಯ ಇಲ್ಲ ಅಂತ ಆದ್ರೆ ಸೀರೆ ಒಟ್ಟು ಮನಮೂಲ ಸೇರಿಕೊಳ್ಳಿ ಸೀರೆ ಕೊಡುವರ್ಯಾರು ನಿಮ್ಮ ಅಪ್ಪ ಕೊಡ್ತಾರೆ ಅಪ್ಪ ಅಮ್ಮನಿಗೆ ಕೊಟ್ಟಿಲ್ಲ ನಂಗೆ ಅಂತ ಕೊಡ್ತಾನೆ ತಾಯಿ ಹೆತ್ತ ಗಂಡು ಮಗಳಿದ್ರೆ ಬರಲಿ 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 ಿಸುವುದೇ ಮಂಗೆ ಇಂತ ಪರಿಸುವುದೇ ಮಂಗೆ ಕೊಪ್ಪಿನ ನುಡಿಗಳನ್ನೆಲ್ಲ ನಾನೊಪ್ಪನೆ ಖಂಡಿಬೆನಲ್ಲ ನಿನ್ನ ವಾಚಾಳಿ ತನ ಶಂಕರಗಣ ಏನು ಸಭೆಯೆಲ್ಲ ಇದ್ದು ಕಲಾಪವನ್ನ ಕಂಡು ನೀನು ವಿಜೇತನಾದಾಗ ಹೆಮ್ಮೆ ಪಟ್ಟವನು ನಾನು ಎಲ್ಲಿಯವರೆಗೆ ಕೇಳಿದ್ರೆ ನಾನೇ ಗೆದ್ದಷ್ಟು ಸಂತೋಷ ನನಗಾಗಿತ್ತು ಆದ್ರೆ ನೀನು ಮಾತ್ರ ಹಾಗಲ್ಲ ಸೋತವರನ್ನು ಮೂದಲಿಸುತ್ತಾ ಇದ್ದಿ ಏನಂದೆ ನೀನು ತಾಯಿ ಹೆತ್ತ ಗಂಡು ಮಕ್ಕಳು ಯಾರು ಇಲ್ಲವೇ ಈ ಪ್ರಪಂಚದಲ್ಲಿ ಯಾರು ಭೂಮಿ ಒಡೆದ ಮೇಲೆ ಬಂದವರು ಇಲ್ಲ ಆಕಾಶದಿಂದ ಸಿಡಿದು ಕೆಳಬಿದ್ದವರು ಇಲ್ಲ ಎಲ್ಲ ತಾಯಿ ಹೆತ್ತ ಮಕ್ಕಳೇ ಇರುವುದು ಅಪ್ಪ ಹೆತ್ತವನ ಏನು ಬಂತ ಆಹ್ವಾನವ
ಸೋತವರನ್ನು ಹುರಿದುಂಬಿಸಬೇಕು ಬಿಟ್ರೆ ಅಪಮಾನಿಸಕ್ಕೂಡದು. ಗಂಡು ಮಕ್ಕಳಿದ್ರೆ ಬರ್ಲೇ, ಅದಕ್ಕೆ ನಾನು ಬಂದವ. ಈಗ ವ್ಯಕ್ತಿಗೆ ಅಭಿಮಾನ ಬೇಕು, ಅಹಂಕಾರ ಸಲ್ಲದು. ಅಹಂಕಾರ ಅವಿವೇಕದ ಲಕ್ಷಣ, ಅವಿವೇಕ ಅಧಪತನಕ್ಕೆ ಕಾರಣ. ನಿನ್ನ ಬಾಳಿನ ಅಧಪತನವನ್ನು ನೀನೇ ಕಂಡುಕೊಂಡೆ. ಬಿಂಕದ ನುಡಿ ಆಡಿದ ನಿನ್ನ ಸೊಕ್ಕು ಬರೆಯುವುದಕ್ಕೆ ಬಂದವನು ಲೋಕಾದಿತ್ಯ. ಈಗ ದಾಳಿ ನಡೆಸಿದವರು ಲೋಕಾಯುಕ್ತರೇ. ಲೋಕಾದಿತ್ಯ ನೋಡೋಣ, ಮಾಡ್ತೀಯ ಖಡ್ಗ ಸವರ ನಿನ್ನಲ್ಲಿ ನಾನು ಹೋರಾಟ. ಅಯ್ಯೋ ದೇವರೇ, ಅರರೆ ಅರರೆ ಖಡ್ಗ ಸಮರ ನೀನು ಗೈವೇನ ತತ್ತೈಯ ತೈಯ ತಿನ್ನ ತತ್ವಂ ದಿ ಕುತಾದಿ ತತ್ವಂ ದಿ ಕುತ ಕತೈಯ ತೈಯದ ಅರರೆ 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 ಖಡ್ಗ ಸಮರ ಖಡ್ಗ ಸಮರ ಖಡ್ಗ ಸಮರ ಖಡ್ಗ ಸಮರ ನೀನು ಗೈವೆಯ ಸಮರ ನೀನು ಗೈವೆಯ ಬರಿದೆ ಘಾತ ಹೊಂದಿ ಶೋಕ ತಪ್ತನಾಪೆಯ ಬರಿದೆ ಘಾತ ಹೊಂದಿ ಶೋಕ ತಪ್ತನಾಪೆಯ ಜೈನ ಧರ್ಮದ ಅಹಿಂಸಾ ತತ್ವ ಬಲ್ಲೆನು ನಿನ್ನ ಕೂಡೆ ಸಮರ ವ್ಯರ್ಥ ನಿನ್ನ ಕೂಡೆ ಸಮರ ವ್ಯರ್ಥ ಇದಿರು ನಿಲ್ಲೆನು ನಿನ್ನಿದಿರು ನಿಲ್ಲೆನು ಕ್ಷಾತ್ರಿಯ ಗಂಡು ನನ್ನ ಹಾಗೊಬ್ಬ ಕ್ಷಾತ್ರಿಯ ಗಂಡು ಮಗ ಬಂದು ಬಾಯುದ್ದಕ್ಕೆ ಎಂದು ಹೇಳುತ್ತಿದ್ರು. ಉಸಿರಡಗುವ ಮುನ್ನ ಇತ್ಯರ್ಥ ಮಾಡಿಬಿಡ್ತಾ ಇದ್ದೆ, ಅಡಗಿಸ್ತಿದ್ದೆ ಉಸಿರನ್ನು. ಆದ್ರೆ ಈಗ ಹಾಗಲ್ಲ, ಬಂದವ ಜೈನ ಕೇಳಿದ್ದೇನೆ. ಜೈನ ಧರ್ಮದ ಕುರಿತಾಗಿ ಸ್ವಲ್ಪ ಮಟ್ಟಿಗೆ ತಿಳಿದುಕೊಂಡಿದ್ದೇನೆ. ಯಾವ ಕ್ಷಣಕ್ಕೂ ಹಿಂಸೆ ಮಾಡುವುದನ್ನು ಯಾವತ್ತೂ ಸಹಿಸುವುದಿಲ್ಲ. ಹಿಂಸಾ ತತ್ವವನ್ನು ಸಾರಿದವರೇ ನಮ್ಮ ಧರ್ಮದ ಅಲ್ವಾ? ಅಂತ ಅದ್ರಲ್ಲಿ ಒಂದು ವೇಳೆ ನನ್ನಲ್ಲಿ ಹೋರಾಟದಲ್ಲಿ ಗೆದ್ದಂತಾದ್ರೆ ನಾಳೆ ದಿವಸ ಸೇನಾ ನಾಯಕ ಪೀಠವನ್ನು ಏರ್ಬೇಕಾದವರು ಯಾವುದು ಹಿಂಸೆಯನ್ನು ಮಾಡುವುದಕ್ಕೆ ನಿಮ್ಮ ಮನಸ್ಸು ಒಪ್ಪುವುದಿಲ್ವೋ, ಸೇನಾ ನಾಯಕ ಪೀಠವನ್ನು ಅಲಂಕರಿಸಿದ ಮೇಲೆ ಅನಿವಾರ್ಯ ಸಂದರ್ಭದಲ್ಲಿ ಯುದ್ಧ ಮಾಡಬೇಕಾಗ್ತದೆ, ರಕ್ತಪಾತ ಮಾಡಬೇಕಾಗ್ತದೆ, ಅದು ಹಿಂಸೆ ಅಲ್ವಾ? ಅದ ಮಾಡ್ತಿ ಅಂತಾದ್ರೆ ನೀವು ಹೊಂದಿಕೊಂಡಂತ ತತ್ವಕ್ಕೂ, ನೀನು ಹೀಗೆ ಮಾಡ್ತಿ ಅಂತಾದ್ರೆ ನೀ ನಡೆ ಹೋಗುವಂತ ದಾರಿಗೂ ಏನು ಹೊಂದಿಕೆ ಉಂಟು, ಹೊಂದಾಣಿಕೆ ಉಂಟು ಹೇಳು. ಎಲ್ಲ ಉಂಟು. ಆಗುವುದಿಲ್ಲ. ಯಾರು ಹೇಳಿ? ಮತ್ತೆ ನೀನೊಬ್ಬ ಸಾತ್ವಿಕ ಸ್ವಭಾವದವನು, ಯಾಕಂದ್ರೆ ಜೈನರಾದ್ರಿಂದ. ಹಾಗಂತ ನಿನ್ನಲ್ಲಿ ಹೋರಾಟ ಮಾಡಿ ಎಲ್ಲಿಯಾದ್ರೂ ನಿನಗೆ ನೋವಾಯ್ತು ಅಂತಾದ್ರೆ ಜೈನರಿಗೆ ಅನ್ಯಾಯ ಮಾಡಿದ ನೋವು ಮಾಡಿದಂತ ಪಾಪ ನನ್ನ ಪಲಿ ಬರ್ತದೆ. ಪಾಪ ನೆನಪಿಟ್ಟದ್ದು ಈಗ ಮಾಡಿದ್ದೇನೆ ಪಾಪ, ಮತ್ತೊಬ್ಬರನ್ನು ಮೂದಲಿಸುವುದು ಪಾಪ. ಮತ್ತೆ
ನಾವು ಹಿಂಸೆ ಮಾಡಬಾರದು, ನಮ್ಗೆ ಗೊತ್ತಿದೆ. ನೀನೇನಾದ್ರೂ ಓದಿ ಕೇಳಿ ತಿಳಿದು ಹೇಳಬೇಕು ಜೈನ ಧರ್ಮದ ಕುರಿತು. ನಾನು ಅದೇ ಕುಲದಲ್ಲಿ ಹುಟ್ಟಿದವ, ನನ್ಗೆ ಗೊತ್ತಿಲ್ವ. ಜೈನ ಗುರುಗಳೇ ಉಪಸ್ಥಿತರಿರುವಂತಹ ಸಭೆಯಲ್ಲಿ ನಾನೊಬ್ಬ ಜೈನನಾಗಿ ಬಂದಿದ್ದೇನೆ. ವೃತ್ತಿ ಬೇರೆ, ಪ್ರವೃತ್ತಿ ಬೇರೆ. ಹಾ, ವೃತ್ತಿ ಜೈನ ಧರ್ಮದಲ್ಲಿ ಹುಟ್ಟಿದಂತ ನನಗೆ ಅಹಿಂಸೆಯನ್ನು ಬೋಧಿಸುವುದು. ಹಾಗಂತ ಜೈನ ಧರ್ಮದಲ್ಲೇ ಹುಟ್ಟಿದವರು ಎಂತೆಂತದ್ದನ್ನೆಲ್ಲ ಮಾಡಿದವರಿದ್ದಾರೆ ಕೇಳಿದ್ದಾರೆ. ಇತಿಹಾಸ ಪುರಾಣದ ಕಥೆಯನ್ನು ಕೇಳು. ಹೇಳು. ಒಬ್ಬ ಬಿಟ್ಟಿದೇವ ಎಂಬಾತ ಜೈನ ಧರ್ಮದಲ್ಲಿ ಹುಟ್ಟಿದವ. ಅವ ಮುಂದೊಂದು ದಿನ ಹೆಸರನ್ನೇ ಬದಲಿಸಿ ವೈಷ್ಣವ ಪಂಥವನ್ನು ಸ್ವೀಕರಿಸಿ ವಿಷ್ಣು ವರ್ಧನನೆಂದೇ ಖ್ಯಾತನಾಗಿ ಇಡೀ ಕನ್ನಡ ನಾಡನ್ನೇ ಆಳಿದ ಒಬ್ಬ ಕಡುಗಲಿ ನಮ್ಮ ಜೈನ ಧರ್ಮದವ. ಕೇಳ್ತೇನೆ, ವಿಷ್ಣುವರ್ಧನ ನಿಮ್ ಪೈಕಿ ಅವ? ಹಾ, ನಮ್ಮ ಧರ್ಮದವನು, ಜೈನ ಧರ್ಮದಲ್ಲಿ ಹುಟ್ಟಿದವನು. ಆಮೇಲೆ ಪಂಥ ಬೇರಾಯಿತು, ವೈಷ್ಣವ ಧರ್ಮವನ್ನು ಸ್ವೀಕರಿಸಿದ. ಆಮೇಲೆ ಭರತ ಬಾಹುಬಲಿಯರ ಕಥೆಯನ್ನು ಕೇಳಿದ್ದೀಯ. ಭರತನೆಂಬ ವಿಶ್ವವನ್ನೇ ಗೆದ್ದು ಬಂದು ಆಮೇಲೆ ತನ್ನ ತಮ್ಮನಲ್ಲಿ ಯುದ್ಧ ಮಾಡುವ ಸಂದರ್ಭ ಬಂತು. ಆದ್ರೆ ಅಲ್ಲಿ ಕೈ ಮೇಲಾದದ್ದು ತಮ್ಮ ಬಾಹುಬಲಿಯದ್ದು. ಅಣ್ಣನ ಸಾವು ಕಣ್ಮುಂದೆ ಬಂದದ್ರಿಂದ ಈ ಹಿಂಸೆ ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟದ್ದಲ್ಲ, ಒಗ್ಗುವುದಲ್ಲ ಎನ್ನುವ ಕಾರಣಕ್ಕಾಗಿ ಯುದ್ಧವನ್ನು ನಿಲ್ಲಿಸಿ ಆಮೇಲೆ ಅವನು ದಿಗಂಬರನಾಗಿ ನಿಂತ, ಬಾಹುಬಲಿಯಾಗಿ ನಿಂತ ಕಥೆ ಕೇಳಿದ್ದೀಯ. ಗೊತ್ತಿಲ್ಲ, ನೋಡ್ಲು ಇಲ್ಲ ಎಲ್ಲಾದ್ರೂ. ಇವ್ರು ಆಳ್ತಾನೆ ಅಂತ ಇವ್ರಿಗಿಂತ ಭಯಂಕರ. ಮತ್ತೆ ಕೇಳ್ತೀಯ ನೀನು? ನಾನು ಜೈನ ಧರ್ಮದವ, ಸೇನಾಪತಿ ಆದ್ರೆ ಹಿಂಸೆ ಮಾಡ್ಬೇಕು ಮಾಡ್ಬೇಕು. ನಮ್ಮ ಅಪ್ಪ ಯಾರು ಗೊತ್ತಾ ನಿನಗೆ? ಬಂಕರಸ. ಚಕ್ರವರ್ತಿಗಳಲ್ಲಿ ಕೇಳು, ಎಷ್ಟೋ ವರ್ಷಗಳವರೆಗೆ ಸೇನಾಪತಿಯಾಗಿ ಸೇವೆ ಸಲ್ಲಿಸಿದವರು, ಜೈನ ಧರ್ಮದವರಾಗಿ ಅದು ಮಾಡಿದ್ದಾರೆ ಅಂತ ಆದ್ಮೇಲೆ ನಾನು ಯಾಕೆ ಮಾಡಬಾರ್ದು? ಇನ್ನು ನನ್ನಲ್ಲಿ ನೀನು ಯುದ್ಧ ಮಾಡುವುದಿಲ್ಲ, ನನ್ನ ಒತ್ತಾಯ ಏನೂ ಇಲ್ಲ. ಕ್ಷಮೆ ಈ ಕ್ಷಣಕ್ಕೂ ನನ್ನಲ್ಲಿ ಉಂಟೇ ಉಂಟು. ಏನು ಮಾಡಬೇಕು ಗೊತ್ತಾ? ಯಾರನ್ನೆಲ್ಲ ಮೂದಿದ್ದೀಯೋ ಅವರಲ್ಲಿ ಕ್ಷಮೆ ಕೇಳಿಕೊಂಡು ನಡೆ. ಹಾಗೆ ಕ್ಷಮೆ ಕೇಳೋದಕ್ಕೆ ನಾನು ಹೊರಟೆ ಅಂತ ಆದ್ರೆ ಕ್ಷಾತ್ರಿಯ ತೂಕಕ್ಕೆ ನಾನು ಅಪಚಾರ ಮಾಡ ಹಾಗೆ ಗೊತ್ತಾ ನಿನಗೆ? ಇಲ್ದಿದ್ರು ಮಾಡಿದ್ದ ಅದನ್ನೇ. ಕ್ಷಾತ್ರಿಯ ಗಂಡು ಮಗಳ ಕೆಚ್ಚರ ತೋರಿಸಲ ನಿನಗೆ? ತೋರಿಸ್ಲ ಬರ್ತೀಯ? ಆಡ್ತೀಯ? ಸಮಬಲದಿ ಮೇರೆಯೇ ಧಾರಿಣೀಶನು ಬೆರಗಿ ನಿಂದಿರಲಿ ಕಂದು ಮಹಾರಾಜ. ಒಂದು ಸಮಸ್ಯೆ ಪರಿಹಾರಕ್ಕೆ ಹೊರಟ್ರಿ, ಮತ್ತೊಂದು ಸಮಸ್ಯೆ ಎದುರಾಯಿತು ಎನ್ನುವ ಹಾಗೆ. ಖಂಡಿತ ಹಾಗೆ ಆಗ್ತಿತ್ತು. ಇವ್ರು ಕತ್ತಿ ಬೀಸೋಡ್ತಕ್ಕೆ ನಂದ ಬಂಗಿದ ತಲೆ ಹೋದ್ರೆ ಆ ಹೆಣ ತೆಗೆಯುವ ಸಮಸ್ಯೆ ಆಗಿ ಆಗ್ತಿತ್ತು. ಪುಣ್ಯಾತ್ಮ, ಯಾವ ಸಮಸ್ಯೆಗಾದ್ರೂ ನಮ್ಮಲ್ಲಿ ಪರಿಹಾರ ಎನ್ನುವುದು ಉಂಟು. ಸದ್ಯ ಪರಿಹಾರ ಇಲ್ಲದೇ ಹೋದ ಸಮಸ್ಯೆ ಯಾವುದು ಗೊತ್ತಾ? ನೀನು ಬಂದದ್ದು ನಮ್ಮ ಪರಿವಾರದವ್ರ ಸಮಸ್ಯೆ. ಸ್ವಾಮಿ, ಒಬ್ಬ ಸೇನಾಧಿಪತಿಯ ಆಯ್ಕೆಗಾಗಿ ಈ ವಿಕ್ರಮ ಪಣವನ್ನು ಹಮ್ಮಿಕೊಂಡಿದ್ದು. ವೀರರು ಉಭಯರು ಸಮಬಲರಾಗಿ ನಿಂತಿದ್ದಾರೆ. ಗೆದ್ದವರು ಯಾರು, ಸೋತವರು ಯಾರು ಎನ್ನುವಂತ ನಿರ್ಣಯವೇ ಆಗಲಿಲ್ಲ. ಹಾಗಿದ್ರೆ ಇವರಲ್ಲಿ ಯಾರನ್ನ ಅಂತ ಆಯ್ಕೆ ಮಾಡಿಕೊಳ್ಳುವುದು ಸ್ವಾಮಿ? ಇದಕ್ಕೊಂದು ದಾರೆ ಉಂಟಪ್ಪ. ಯಾವುದು? ಭರತೋಕ್ತ ರಾಜನೀತಿ
ಪಾಲಿಪುದು ಸರಿ ಮಾರ್ಗ ಇಲ್ಲ ಭೀದಿ ಧುರ ಶೌರ್ಯದ ಜತೆಯಲ್ಲಿ ಬುದ್ಧಿಬಲ ಅರಿಯಬಹುದ ಈ ಮನೆಯಲ್ಲಿ ಗಜಗಳೋಪಾದಿಯಲ್ಲಿ ಹೋರಾಟವನ್ನು ಮಾಡಿದ್ದಾರೆ. ಹೌದೌದು, ನಮಗೆ ಬೇಕಾದದ್ದು ಸೇನಾ ನಾಯಕ ಪದವಿಗೆ ಒಬ್ಬರು ಮಾತ್ರ. ಹಾಗಿದ್ರೆ ಇಬ್ಬರಲ್ಲಿ ಯಾರನ್ನು ಆಯ್ಕೆ ಮಾಡುವುದು? ಇನ್ನೊಂದು ಪರೀಕ್ಷೆಯನ್ನು ನಾವು ಇವರ ಬಯರಲ್ಲಿ ಒಡ್ಡಬೇಕು. ಹೌದು, ಯಾಕೆ ಅಂತ ಹೇಳಿದ್ರೆ ಜೈನ ಧರ್ಮದಲ್ಲಿ ಒಂದು ರೀತಿ ಉಂಟು, ಮಲ್ಲ ಯುದ್ಧವೋ ಜಲ ಯುದ್ಧವೋ ದೃಷ್ಟಿ ಯುದ್ಧವೋ ಇದು ಹಿಂಸೆ ಇಲ್ಲದೆ ಫಲವನ್ನು ಅನುಭವಿಸುವುದಕ್ಕೆ ಸಾಧ್ಯ. ಹೌದು, ಇಂಥದ್ದೇ ಇನ್ನೊಂದು ಪರೀಕ್ಷಾ ರಂಗವನ್ನ ಇವರಿಗೊಡ್ಡೋಣವಂತೆ. ಯಾವುದು ಸ್ವಾಮಿ? ಅದು ಭರತೋಕ್ತ ರಾಜನೀತಿ. ನೋಡು, ಅರಮನೆಯ ಆವರಣದಲ್ಲಿ ಹುಲುಸಾಗಿ ಹುಲ್ಲು ಭತ್ತದ ಸಸಿಯನ್ನು ನಾವು ಬೆಳೆಸಿದ್ದೇವೆ. ಹೌದಾ? ಹೌದು. ಮಧ್ಯದಲ್ಲಿ ಒಂದು ಕಿರಿದಾದ ದಾರಿಯನ್ನು ಇರಿಸಿದ್ದೇವೆ. ಆ ದಾರಿಯಲ್ಲಿ ಇವರು ಉಭಯರು ಕ್ರಮಿಸಿ ಬರಬೇಕು. ಹೇಗೆ ಬಂದಿದ್ದಾರೆ ಎನ್ನುವುದರ ಮೂಲಕ ಇವರು ಗೆದ್ದವರು ಯಾರು ಸೋತವರು ಏನು ಯಾರು ಎನ್ನುವುದಾಗಿ ನಿರ್ಣಯಿಸಿ ಸೇನಾ ನಾಯಕ ಪಟ್ಟವನ್ನು ಕೊಡುವುದು. ಚಕ್ರವರ್ತಿಗಳೇ, ಆಗ ಸೋತವರು ಭಾಗವಹಿಸಬಹುದೇ? ಅವ್ರು ಹೇಳಿದ್ ಗೊತ್ತಾಯ್ತಲ್ಲ, ಬುದ್ಧಿ ಮತ್ತೆಯ ಪರೀಕ್ಷೆ. ಬುದ್ಧಿ ಇದ್ದವರು ಇಲ್ಲಿ ಭಾಗವಹಿಸಬಹುದೇ ಹೊರತು ಅದಕ್ಕೆ ಹೊರತಾದವರಿಗೆ ಅವಕಾಶ ಇಲ್ಲ. ನರ್ವೇ ನಮಗಿಲ್ಲ, ಹಾಕಿದ್ಮೇಲೆ ಅಲ್ಲೇ ನಿಂತ್ಕೋ. ಚಕ್ರವರ್ತಿಗಳೇ, ಕ್ಷಣಕ್ಕೊಂದು ಸ್ಪರ್ಧೆಯ ನಿಯಮಾವಳಿಗಳನ್ನು ಬದಲಾವಣೆ ಮಾಡುವಷ್ಟೊಂದು ಸೂಕ್ತ ಅಲ್ವೋ ಅಂತ. ಯಾವ ವಿಭಾಗದಲ್ಲಿಯೋ? ಯಾಕಂದ್ರೆ ಕ್ಷಾತ್ರಿಯ ವೀರನಾಗಿ ಎಲ್ಲವರನ್ನು ಗೆದ್ದಿರುವಂತ ವ್ಯಕ್ತಿ ಆತ. ಈಗ ನಿಮ್ಮ ಭರತೋತ್ತ ರಾಜನೀತಿ ಎನ್ನುವಂತ ಹೊಸತೊಂದು ನಿಯಮಾವಳಿ ಅಷ್ಟೊಂದು ಸೂಕ್ತ ಅಲ್ಲ, ಅವನನ್ನೇ ಘೋಷಣೆ ಮಾಡೋದು ಒಳ್ಳೆಯದು ಅಂತ. ಇದು ನಿಮ್ಮ ತಿಳುವಳಿಕೆ ಆಯ್ತು. ಇಲ್ಲಿ ನಾವು ಯೋಚಿಸಿದ್ದು ಹೀಗೆ, ಎಲ್ಲರನ್ನೂ ಗೆದ್ದಾತ ಎನ್ನುವಲ್ಲಿ ಇವನನ್ನು ಅವ ಗೆಲ್ಲಿಲ್ಲವಲ್ಲ, ಈ ಉಭಯರಲ್ಲಿ ಇನ್ನೂ ಅವರು ಸಮಾನರಾಗಿಯೇ ನಿಂತಿದ್ದಾರೆ. ಮತ್ತೆ ಆ ಧರ್ಮದವ ಈ ಧರ್ಮದ ಎನ್ನುವುದಕ್ಕೆ ಅವಕಾಶವೇ ಇಲ್ಲ. ನಾವು ಪಾಲಿಸಿಕೊಂಡು ಬಂದಂತಹ ಜೈನ ಮತದ ನೆಲೆಯಲ್ಲಿ ಗುರುಗಳಾಡಿರುವಂತಹ ಮಾತು, ಇದಕ್ಕನುಗುಣವಾಗಿಯೇ ನಾವು ವ್ಯವಹರಿಸಬೇಕೆನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದೇವೆ. ಲೋಕಾದಿತ್ಯ, ಶಂಕರಗಣ, ಗುರುಗಳು ಹೇಳಿದ ಮಾತು ಗೊತ್ತಾಯ್ತಲ್ಲ, ಅರಮನೆಯ ಹೊರ ಆವರಣದಲ್ಲಿರುವಂತಹ ಸಸ್ಯದ ಬದುಗಳನ್ನ ಉತ್ತರಿಸಿ ಬನ್ನಿ, ಆಮೇಲೆ ನಿರ್ಣಯಿಸೋಣ. ಅಪ್ಪಣೆ. ಹಾಗೆ ಅತಿ ವೇಗವಾಗಿ ಬಂದು ಪ್ರಥಮ ಮುಟ್ಟಿಕೊಂಡವ ನಾನಿದ್ದೇನೆ, ನನಗೆ ಸೇನಾಪತಿ ಪೀಠವನ್ನು ಕೊಡಬಹುದು. ಸರಿ, ಮತ್ತೊಬ್ಬ ಬರಬೇಕಲ್ಲ. ಲೋಕಾದಿತ್ಯ, ಅವ ಬಹು ಬೇಗ ಬಂದ, ನೀನು ಬರುವಲ್ಲಿ ವಿಳಂಬ ಆಯಿತು. ಬೇಗ ಬಂದ ಎನ್ನುವುದು ಮುಖ್ಯ ಅಲ್ಲ, ಇಲ್ಲಿ ಹೇಗೆ ಬಂದ ಎನ್ನುವುದು ಮುಖ್ಯವಾಗಿದೆ. ಅವ ಬೇಗ ಬಂದ, ನೀನು ಬರುವಲ್ಲಿ ವಿಳಂಬ, ಇದಕ್ಕೆ ಕಾರಣ ಏನು ಅಂತ ಕೇಳಬಹುದ? ತಾವು ತೋರ್ಪಡಿಸಿದಂತಹ ಸ್ಪರ್ಧೆಯಲ್ಲಿ ಬೇಗ ತಲುಪಿ ವಿಜೇತನಾಗಬೇಕು ಎನ್ನುವ ಆಸೆ ನನಗೂ ಇತ್ತು. ಮತ್ತೆ ಏನ್ ಮಾಡೋಣ, ತಾವು ತೋರಿದ ದಾರಿ ಉಂಟಲ್ಲ, ಬಹಳ ಕಿರಿದಾದ ದಾರಿ, ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕಾಲಿಗೆ ತಾಗಿ ಆ ಸಸ್ಯಗಳೆಲ್ಲ ಹಾಳಾಗುವ ಸಾಧ್ಯತೆ ಇತ್ತು. ಹಾಗಾಗಿ ಅದೆಲ್ಲ ಹಾಳಾಗಬಾರದು ಅಂತ ಎಚ್ಚರ ವಹಿಸಿ ಬರ್ಲಿಕ್ಕೆ ಸ್ವಲ್ಪ ತಡ ಆಯ್ತು, ತಪ್ಪಾದ್ರೆ ಕ್ಷಮಿಸಿ. ಸಸ್ಯಗಳು ಹಾಳಾಗಬಾರದು, ಹೌದು, ಈ ಉದ್ದೇಶವನ್ನ ತಳೆಯುವಲ್ಲಿ ಏನಾದರೂ ಕಾರಣ ಇದೆಯಾ? ಅಪ್ಪಣೆ ಆದ್ರೆ ಹೇಳ್ತೇನೆ, ಕೇಳೋಣ. ಅನ್ನವೇ ಆಹಾರ ಈ ಜರಾಜನ ಜಗಕ್ಕೆ ಉನ್ನತನು ದಿಟ ಕೃಷಿವಲನು, ಅನ್ನದಾರುಣಕ್ಕಿಂತ ಅನ್ಯಋಣ ವಿಹುದೇನು, ಮನ್ನಣೆಯು ರೈತಾಪಿ ಜನಕ್ಕೆ ಜೀವರಾಶಿಗಳಿಗೆ ಆಧಾರ ಮೊದಲ ಅವಶ್ಯಕತೆ ಯಾವುದು ಕೇಳಿದ್ರೆ ಅದು ಅನ್ನ. ಪ್ರಭು, ಅದನ್ನೇ ಪ್ರಾಜ್ಞರಾದವರು ಹೇಳಿದರು, ಈ ಪ್ರಪಂಚವೇ ಅನ್ನಮಯ ಅಂತ. ಆ ಅನ್ನವನ್ನು ಅನ್ನ ಬ್ರಹ್ಮ ಅಂತ ಕರೆದರು. ಅನ್ನಮಯಂ ಆತ್ಮಾನುಪಮ ಸಂಕ್ರಾಮತಿ, ಸಂಕ್ರಾಮತಿ ಮನೋಮಯಂ ಆತ್ಮಾನುಪಮ ಸಂಕ್ರಾಮತಿ, ಜ್ಞಾನಮಯಂ ಆತ್ಮಾನುಪಮ ಸಂಕ್ರಾಮತಿ, ವಿಜ್ಞಾನಮಯಂ ಆತ್ಮಾನುಪಮ ಸಂಕ್ರಾಮತಿ. ಅನ್ನದಿಂದ ರಕ್ತವು, ರಕ್ತವು ವೀರ್ಯವಾಗಿ ಅದೇ ಬುದ್ಧಿಗೋ ಚಿತ್ತಕ್ಕೋ ಅಹಂಕಾರಕ್ಕೋ ಜ್ಞಾನಕ್ಕೋ ಎಲ್ಲವುದಕ್ಕೂ ಕಾರಣವಾಗುವುದು ಆ ಅನ್ನ ತಾನೆ. ಅನ್ನ ಕೊಡುವ ಸಸ್ಯರಾಜಿಯೇ ಅದು ತಾನೆ, ಅದು ಹಾಳಾಗಬಾರದು. ಅದನ್ನು ನಟ್ಟಂತಹ ಕೃಷಿವರನನ್ನು ಗೌರವಿಸಬೇಕು. ಯಾಕೆ ಗೌರವಿಸಬೇಕು ಅಂತ ಕೇಳಿದರೆ, ನಾನಿಲ್ಲಿ ಸ್ಪರ್ಧೆಯಲ್ಲಿ ವಿಜೇತನಾಗಿ ಸೇನಾಪತಿ ಆಗುವುದಕ್ಕೆ ಬಂದವ. ಸೇನಾಪತಿ ಆಗುವವನಿಗೆ ಎದುರಾಳಿ ವಿರೋಧಿಯನ್ನು ಗೆಲ್ಲುವ
ಶಕ್ತಿ ಉಂಟೋ ಇಲ್ಲೋ ಪ್ರಶ್ನೆ ಬೇರೆ. ಆದರೆ ತನ್ನನ್ನು ಓಲೈಸಿದ ಪ್ರಜೆಗಳ ಅಥವಾ ಸೈನಿಕರ ರಕ್ಷಣೆ ಮಾಡುವಂತಹ ಹೊಣೆಗಾರಿಕೆಯಂತೂ ಖಂಡಿತ ಇರಲೇಬೇಕು. ನನಗಿಲ್ಲಿ ಸೇನಾಪತಿ ಆಗುವ ಯೋಗ್ಯತೆ ಇಲ್ಲದೆ ಹೋದರೂ ತೊಂದರೆ ಇಲ್ಲ, ಅದು ಹಾಳಾಗಬಾರದೆಂದು ಕೃಷಿ ವಲನನ್ನು ಸಸ್ಯವನ್ನು ಗೌರವಿಸಿದೆ. ತಪ್ಪಾದ್ರೆ ಕ್ಷಮಿಸಿ. ಸಾರ್ಥಕ ಆಯ್ತು ಮಹಾಪ್ರಭು. ಗುರುದೇವ, ಸೇನಾ ನಾಯಕ ಪಟ್ಟವನ್ನು ಅಲಂಕರಿಸುವುದಕ್ಕೆ ಇವನೇ ಸಮರ್ಥ. ಯಾಕೆಂತ ಹೇಳಿದ್ರೆ ನದಿಯಲ್ಲಿ ಅನೇಕ ಎಲೆಗಳು ತೇಲುತ್ತಾ ಬರುತ್ತವೆ, ಅದರ ಮೇಲೆ ಒಂದು ಹಕ್ಕಿ ಕುಳಿತರೆ ಅದು ಮುಳುಗಿ ಹೋಗುವ ಸಾಧ್ಯತೆ ಇರುತ್ತದೆ. ಆದ್ರೆ ನೌಕೆ ಹಾಗಲ್ಲ, ತಾನು ಸಾಗುತ್ತದೆ, ಮತ್ತೊಬ್ಬರನ್ನು ಸಾಗಿಸ್ತದೆ. ಸೇನಾ ನಾಯಕನು ಹಾಗೆ ತನ್ನನ್ನು ರಕ್ಷಿಸಿಕೊಳ್ಳುವುದರ ಜೊತೆಯಲ್ಲಿ ತನ್ನವರನ್ನು ರಕ್ಷಿಸಬೇಕು, ತಾನು ಧರ್ಮವನ್ನು ಕಾಪಾಡುವುದರ ಜೊತೆಯಲ್ಲಿ ಮತ್ತೊಬ್ಬರಿಗೆ ಧರ್ಮ ಬೋಧನೆಯನ್ನು ಮಾಡಬೇಕು. ಈ ಎಲ್ಲಾ ಗುಣವು ಅವನಲ್ಲಿದ್ದ ಕಾರಣ ಅವನೇ ಸೇನಾ ನಾಯಕ ಪಟ್ಟಕ್ಕೆ ಸಮರ್ಥನಿದ್ದಾನೆ. ಹೌದು ಲೋಕಾದಿತ್ಯ, ನಮ್ಮ ಪರಿಶ್ರಮ ಸಾರ್ಥಕ ಆಯಿತು. ಮಧ್ಯರಾತ್ರಿಯ ಕಾಲ ಆಗಸದಲ್ಲಿ ಹಲವು ನಕ್ಷತ್ರಗಳು ವಿಜೃಂಭಿಸುತ್ತವೆ, ಆದರೆ ಪತಿಕನಾದವನಿಗೆ ದಾರಿಯನ್ನು ಕ್ರಮಿಸುವಲ್ಲಿ ಆ ನಕ್ಷತ್ರಗಳ ಬೆಳಕು ಸಾಕಾದೀತ. ನಕ್ಷತ್ರದ ಬೆಳಕು ದಾರಿ ಕಾಣುವುದಿಲ್ಲ, ಕೈ ದೇವಿಗೆ ದಾರಿದೀಪ ಎನ್ನುವುದು ಬೇಕು. ಸೇನಾಧಿಪತಿ ಆದವನ ಆಗುವವನ ಯೋಗ್ಯತೆ ಎನ್ನುವುದು ಅಂತಹದ್ದು. ಕೇವಲ ಎದುರಿಗಿದ್ದವರನ್ನ ಕೊಲ್ಲುವುದಷ್ಟೇ ಅಲ್ಲ, ಹಿಂದಿದ್ದವರನ್ನ ರಕ್ಷಿಸಬೇಕಾದಂತಹ ಹೊಣೆಗಾರಿಕೆ ಉಂಟು. ಆ ಸೈನ್ಯಕ್ಕೆ ದಾರಿದೀಪವಾಗಿ ಸಾಗಬೇಕಾದದು ಸೈನಿಕನಾದವನ ಸೇನಾಧಿಪತಿ ಆದವನ ಕರ್ತವ್ಯ. ಕಾಮಧೇನುವಿನ ಕೆಚ್ಚಲಿಂದ ಅಮೃತ ಉಕ್ಕರೆ ವಿಷವಕ್ಕಲಿಕ್ಕೆ ಸಾಧ್ಯ ಉಂಟೇನು? ಇಲ್ಲ ಪ್ರಭು. ನಿನ್ನ ತೀರ್ಥರೂಪರು ಬಂಕರಸರು ಅನಾದಿಯಿಂದಲೂ ಈ ರಾಷ್ಟ್ರಕೂಟ ವಂಶರ ಉನ್ನತಿಗೋಸ್ಕರವಾಗಿ ಬದುಕನ್ನೇ ಸವೆಸಿದವರು. ಅಂಥವರ ಔರಸ ಪುತ್ರನಾದಂತಹ ನಿನ್ನಲ್ಲಿ ಆ ಎಲ್ಲ ಗುಣಗಳು ಅಡಕವಾಗಿವೆ. ಈ ನಮ್ಮ ರಾಷ್ಟ್ರಕೂಟ ಮಂಥನದ ಭಾವಿ ಸೇನಾಧಿಪತಿಯನ್ನಾಗಿ ನಿನ್ನನ್ನು ಆಯ್ಕೆ ಮಾಡ್ತಾ ಇದ್ದೇನೆ. ಕ್ಷಮಿಸಬೇಕು, ಚಕ್ರವರ್ತಿಗಳ ಮಾತಿಗೆ ಎದುರುತ್ತರ ಕೊಡ್ತಾರೆ ಅಂತ ಸರ್ವತಾ ತಿಳಿಯಬಾರದು, ಉದ್ದಟ ಅಂತಲೂ ಹೇಳಬಾರದು. ಸೇನಾಪತಿಯೇ ಆಗಬೇಕು ಎನ್ನುವ ಆಸೆಯಿಂದ ನಾನು ಬಂದದ್ದಲ್ಲ, ಹಾಗಂತ ಈಗ ಅದನ್ನು ಕಡೆಗಣಿಸಿ ಬಿಡೋದು ಅಲ್ಲ. ಇಲ್ಲಿ ಹೊರಟಾಗಿ ಮಾತಾಡಿದಂತಹ ಶಂಕರಗಣನಿಗೆ ಸರಿಯಾಗಿ ಮನವರಿಕೆ ಆಗಬೇಕು. ನಮ್ಮ ಈ ಮಾನ್ಯಕೇಟದಲ್ಲಿ ಇನ್ನೂ ಅನೇಕ ಸಾಹಸಿಗಳು ಎಲೆಮರೆಯ ಕಾಯಿಯಂತೆ ಇದ್ದಾರೆ ಎನ್ನುವುದು ಎಲ್ಲವರಿಗೂ ತಿಳಿಯಲಿ ಎನ್ನುವ ಕಾರಣಕ್ಕಾಗಿ ನಾನು ಇಲ್ಲಿ ಭಾಗವಹಿಸಿದೆ. ಈಗ ಸದ್ಯ ಬೇಡ ಪೀಠ, ಯಾಕೆ ನನ್ನಿಂದ ಹಿರಿಯರೂ ಇಲ್ಲಿರಬಹುದು, ಜ್ಞಾನಿಗಳೂ ಇರಬಹುದು. ತಾನು ಸೇನಾಪತಿಯಾಗಿ ಈ ದೇಶದ ಸೇವೆ ಮಾಡಿ ಸಾರ್ಥಕತೆಯನ್ನು ಕಂಡುಕೊಳ್ಳಬೇಕೆನ್ನುವ ಉದ್ದೇಶದಿಂದಲೂ ಇರಬಹುದು. ಅಂಥವರಿಗೆ ಕೊಟ್ಟರೆ ನಾನು ಖಂಡಿತ ಕೈಕಟ್ಟಿ ಕೂತ್ಕೊಳ್ಳೋದನ್ನಲ್ಲ, ಅವರ ಹಿಂದೆ ಇದ್ದು ನಾನು ಸದಾ ಈ ದೇಶದ ಸೇವೆ ಮಾಡ್ತಾ ಇರ್ತೇನೆ. ನನಗಷ್ಟು ಸಾಕು. ಧನ್ಯವಾದಗಳು. ಇವರಾಗೆ ಹೇಳ್ತಾ ಇದ್ದಾರೆ ಅಂತ ಆದ್ರೆ ಖಂಡಿತ ನಾನು ಸೇನಾಧಿಪತಿ ಆಗ್ತೇನೆ. ಯಾರು ಹೇಳಿದ್ರು? ಹಾಗಿದ್ರು ಅವ್ರು ಹಿಂದಿರ್ತಾರ, ನನಗೆ ತಲೆಬಿಸಿ ಇಲ್ಲ. ಅದರ ಅರ್ಥ ಹಾಗ ತುಂಬಿದ ಕೂಡ ತುಳುಕುವುದಿಲ್ಲವಂತೆ. ನಾವಿಬ್ಬರೇ ಜ್ವಲಂತ ಸಾಕ್ಷಿ. ಹಾಗಲ್ವಾ? ತನ್ನಲ್ಲಿ ಅರ್ಹತೆ ಇಲ್ಲ ಅಂತಲ್ಲ, ತನಗಿಂತಲೂ ಹಿರಿಯರು ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದವರು ಇದ್ದಾರೆ, ಅವರ ಮನಸ್ಸಿಗೆ ನೋವಾಗಬಾರದು ಅಂತ ಹೇಳಿದ್ದು. ಲೋಕಾದಿತ್ಯ ಎಷ್ಟು ಮಳೆಗಾಲವನ್ನು ಕಳೆದಿದ್ದಾನೆ, ಎಷ್ಟು ವರ್ಷ ಆಯಿತು, ಎಷ್ಟು ವರ್ಷದಿಂದ ಈ ಕ್ಷೇತ್ರದಲ್ಲಿದ್ದಾನೆ ಎನ್ನುವುದು ಒಬ್ಬನಿಗೆ ಒಂದು ಹೊಣೆಗಾರಿಕೆಯನ್ನು ಅಧಿಕಾರವನ್ನು ಕೊಡುವುದಕ್ಕೆ ಮಾನದಂಡ ಅಲ್ಲ. ವರ್ತಮಾನ ಕಾಲದಲ್ಲಿ ಅವನ ಅರ್ಹತೆ ಯೋಗ್ಯತೆ ಎಷ್ಟಿದೆ ಎನ್ನುವುದನ್ನ ನೋಡಿ ನಾವು ಅದನ್ನು ತಿಳಿಯಬೇಕಾಗ್ತದೆ. ಸೇನಾಧಿಪತಿಯ ಪೀಠಕ್ಕೆ ಬೇಕಾದಂತ ಎಲ್ಲ ಗುಣಗಳು ನಿನ್ನಲ್ಲಿ ಅಡಕವಾಗಿವೆ. ಇಷ್ಟಾಗಿಯೂ ನಿನ್ನನ್ನೇ ಆಯ್ಕೆ ಮಾಡಿದ್ದೇನೆ, ಯಾಕೆ ಗೊತ್ತುಂಟ? ಯಾಕೆ? ಕುಹಕ್ಕಿ ಆಗಿರುವಂತ ಕನ್ಯಾಕುಬುಜರ ದೊರೆ ಮಿಹಿರಭೋಜ ಸಮಯ ಸಾಧಕನಾಗಿ ಈ ನಾಡಿನ ಮೇಲೆ ಅಭಿಯೋಗ ನಡೆಸಲಿದ್ದಾನೆ. ಆ ಮಿಹಿರಭೋಜನ ತಲೆ ಮೆಟ್ಟುವ ಕಾರ್ಯ ನಿನ್ನಿಂದ ಆಗಬೇಕು. ರಾಷ್ಟ್ರಕೂಟರ ವಿಜಯ ಧ್ವಜನ ರಾಷ್ಟ್ರಕೂಟರ ವಿಜಯ ಧ್ವಜನ ವಿಜಯ ಧ್ವಜನ ಶ್ರೇಷ್ಠತೆಯ ಪಸರಿಸುವುದ ಮುಂದೆ ಶ್ರೇಷ್ಠತೆಯ ಪಸರಿಸುವುದ ಮುಂದೆ ರಾಷ್ಟ್ರಕೂಟದ ವಿಜಯ ಧ್ವಜವನ್ನು ಮುಗಿಲೆತ್ತರಕ್ಕೆ ಏರಿಸಿದ ಮಹನೀಯರು ತಾವು. ಅದಕ್ಕೆ ಈಗ ಕಳಂಕ ಮರೆಯುವುದಕ್ಕೆ ಬಂದಂತ ಒಬ್ಬ ದುಷ್ಟನಾದ ಮಿಹಿರ ಭೋಜನ ಗದೆಯನ್ನು ಮೆಟ್ಟಿ ನಿಮ್ಮ ಕೀರ್ತಿ ಪತಾಕೆಯನ್ನು ದಿಗಂತ ವಿಸ್ತಾರವಾಗಿಸುತ್ತೇನೆ. ನನ್ನನ್ನು ಹರಿಸಿ ಕಳಿಸಿ. ಆಯಿತಂತೆ ಮಂಗಿಯರಸರೇ. ಶಂಕರಗಣ, ನಮ್ಮ ವರ್ತನೆಯಿಂದಾಗಿ ನಿಮ್ಮ ಮನಸ್ಸಿಗೆ ನೋವಾದದ್ದಿದ್ದರೆ ಆ ಕುರಿತು ಬೇಸರ ಪಡಬೇಡಿ. ಪ್ರಾಮಾಣಿಕವಾಗಿ ರಾಷ್ಟ್ರ ಸೇವೆ ಮಾಡಬೇಕೆನ್ನುವಂಥ ಬಯಕೆ ನಿಮ್ಮಲ್ಲಿ ಇದ್ದದ್ದಿದ್ದರೆ ಇವನ ಸೇನಾಧಿಪತ್ಯದಲ್ಲಿ ಸಮರ್ಪಣಾ ಮನೋಭಾವದಿಂದ ನಿಮ್ಮನ್ನೆಲ್ಲ ತೊಡಗಿಸಿಕೊಳ್ಳಿ. ನಿಮಗೆಲ್ಲ ಶ್ರೇಯಸ್ಸಾಗಿ ಬರ್ತೇನೆ.
ಸದನವೆತ್ತದ ತೆರದಿ ಹನನಗೈದನು ಜನಗ ವದನವೆತ್ತದ ತೆರದಿ ಹದನಗೈದನು ಜನಗ ಹೃದಯ ಹೀನನು ತಾನೆಂದು ಅಪಮಾನ ಅಪಮಾನ ಅರಸಗುವರ್ನಿಗಿಂತ ರಾಜ್ಯದ ಅಧಿಕಾರಕ್ಕೆ ಅರ್ಹನಾಗಿರುವ ಮಹಾರಾಜರ ಔರಸ ಪುತ್ರನಿಗಿಂತ ಒಬ್ಬ ಕರಣಿಕನ ಮಾತು ಹೆಚ್ಚಾಯಿತು ನಮ್ಮಪ್ಪನಿಗೆ. ತುಂಬಿದ ಸಭೆಯಲ್ಲಿ ತಂದೆಯಿಂದಲೇ ಅವಮಾನ. ಯಾರು ನನ್ನ ಬಾಳಿನ ಊರುಗಾಲೆಂದು ನಂಬಿದರೋ ಅವರೇ ನನ್ನ ಶತ್ರುಗಳಾಗಬೇಕೆ? ರಾಜಕುಮಾರರಿಗೆ ಸಭಾ ಸಂಪ್ರದಾಯವನ್ನು ಪಾಲಿಸಲು ಇಚ್ಛೆ ಇಲ್ಲದಿದ್ದಲ್ಲಿ ಹೊರಟು ಹೋಗಬಹುದು. ಸಾವಿರ ಸಿಡಿಲುಗಳು ಬಡಿದಂತಹ ಅನುಭವ ಆಯಿತು ನನಗೆ. ಮಾಡಲೇನು, ನನ್ನ ತಂದೆಯ ಬಾಯಿಂದ ಇಂಥದೊಂದು ಮಾತು ಬಂದಿತ್ತು ಎಂಬ ಕಲ್ಪನೆ ಕೂಡ ನನಗಿರಲಿಲ್ಲ. ಅಯ್ಯೋ, ನಿಂತ ನೆಲವೇ ಬಿರಿಯುವುದಕ್ಕೆ ಮುಂದಾದರೆ ಮತ್ತೆ ಯಾವ ಆಸರೆಯ ಜಾಡನ್ನು ಹುಡುಕಿ ಹೊರಳಿಲ್ಲ. ಚಕ್ರವರ್ತಿಗಳಿಗೆ ನಮೋ ನಮಃ. ಮಂಗೇರ ಸರೇ, ಆದ ಗಾಯಕ್ಕೆ ಕಾದ ಕಬ್ಬಿಣದ ಬರೆ ಎಳೆಯಬೇಡಿ ನೀವು. ಯಾಕೆ? ಮೊದಲೇ ನೊಂದವು ನಾನು. ನಿನಗೆ ನೊಂದವೆಂದು ಗೊತ್ತಿದ್ದೇ ನಾವಿಬ್ಬರು ಬಂದದ್ದಿಲ್ಲಿಗೆ. ಅಲ್ಲ, ನಾನಿನ್ನು ಯುವರಾಜನೇ ಆಗಲಿಲ್ಲ. ಮತ್ತೆ ಚಕ್ರವರ್ತಿಗಳೇ ಅಂತ ಹೇಳಿದರೆ ಸಂತೋಷ ಆಗ್ತದೆ ಹೇಳಿ. ಚಕ್ರವರ್ತಿ ನೀವು ಅಲ್ಲದೇ ಇದ್ರು ಚಕ್ರವರ್ತಿಯ ಮಗ ಸುಳ್ಳಲ್ಲ ತಾನೆ? ಆ ಕಲ್ಪನೆ ನಿಮಗಿರಬೇಕು. ಚಕ್ರವರ್ತಿಯ ಮಗನಾದಂತ ನೀನು ಈ ಸಂದರ್ಭದಲ್ಲಿ ಕಣ್ಣೀರಿಡುತ್ತಾ ಕುಳಿತುಕೊಳ್ಳೋದಕ್ಕೆ ಸಣ್ಣ ಬಾಲಕ ನೀನಲ್ಲ. ಮುಗಿನ ಕೆಳಗೆ ತುಟಿಯ ಮೇಲೆ ಮೀಸೆ ಬಂದಿದೆ ತಾನೆ. ಅದರ ಮರ್ಯಾದೆ ಉಳಿಸಬೇಕಾದದ್ದು ನೀವು ನಿಮ್ಮಂತ ಹುಡುಗರ ಮಕ್ಕಳೀಗ. ಮರ್ಯಾದೆ ಉಳಿಸಬೇಕು, ಹೌದು. ಆದರೆ ಮನಸ್ಸಿಗೆ ನೆಮ್ಮದಿ ಇಲ್ವಲ್ಲ? ನೆಮ್ಮದಿ ಇಲ್ಲ ನನಗೂ ಗೊತ್ತಾಗಿದೆ. ಹಾಗಂತ ಚಿಂತಿಸುತ್ತಾ ಇದ್ರೆ ಏನಾಗ್ತದೆ ಪರಿಸ್ಥಿತಿ? ಚಿಂತೆಯೇ ಮುಪ್ಪು, ಸಂತೋಷವೇ ಯೌವನ ಅಂತ ಹೇಳಿದ್ದು ಕೇಳಲಿಲ್ವಾ? ಹೌದು. ಈ ರೀತಿಯ ನೋವನ್ನು ಅನುಭವಿಸುವ ನೀನು ಮಾತ್ರ ಅಲ್ಲ, ಪಾಪದ ಹುಡುಗ ಶಂಕರಗಣ. ಹೌದಾ ಕೃಷ್ಣ? ವೇದ ಕ್ಷಾತ್ರಿಯ ಸಭೆಯಲ್ಲಿ ನಿನಗೆ ಅವಮಾನವಾಯಿತು ನಾವು ತಿಳಿದವಂತ ಸತ್ಯ. ಹಾಗಂತ ನೀನು ಮಾತ್ರ ಅಲ್ಲ, ಅಪಮಾನಿತನಾದವ ನಾನು ಹೌದು. ಸೇನಾ ನಾಯಕ ಪೀಠಕ್ಕೆ ಅರ್ಹನಾದವರು ಆದ್ರೂ ಸಹ ನನಗೆ ಕೊಡದೆ ಅಪಮಾನಿಸಿದ್ರು. ಒಂದೇ ನಾವೇ ನೇಡಿದ ಪ್ರಯಾಣಿಗರು ನಾವಿಬ್ಬರಿದ್ದೇವೆ. ಆದ್ರೆ ಒಂದು ಮಾತು ಏನು, ಒಂದೇ ನಾವೇ ನೇಡಿದಂತ ಪ್ರಯಾಣಿಗರು ನೀವಿಬ್ಬರು ಆದ್ರೂ ಈ ಬಡವನ ಬೇಡಿಕೆ ಈಡೇರಿಸಬೇಕು. ನನ್ನ ಸ್ವಾಭಿಮಾನ, ಜಾತಿ ಮಕ್ಕಳ ಬಗ್ಗೆ ಬಹಳ ಅಭಿಮಾನ ಉಂಟು ನನಗೆ. ಹೌದೇ? ಹೌದೌದು. ಯಾವ ಸ್ವಾರ್ಥಕ್ಕಾಗಿ ಈ ದುಡಿತೀರಂತ ಗೊತ್ತಾಗ್ಲಿಲ್ಲ ನನಗೆ. ಸ್ವಾರ್ಥ ಅಂತದ್ದು, ಹಿಂದೊಂದು ಕಾಲದಲ್ಲಿ ತ್ಯಾಗಿಗಳು ಅನೇಕ ಮಂದಿಗಳ ಹೆಸರು ಕೇಳಲಿಲ್ವಾ? ಒಂದಿಷ್ಟು ದೊಡ್ಡ ಪಾರಿವಾಳನ ಉಳಿವಿಗಾಗಿ ಶಿವಿ ಚಕ್ರವರ್ತಿ ತನ್ನ ತೊಡೆಯ ಮಾಂಸವನ್ನೇ ಕತ್ತರಿಸಿ ತಕ್ಕಡಿಯಲ್ಲಿಟ್ಟು ತೂಕ ಮಾಡ್ಲಿಲ್ವಾ? ಹಾಗೆ ನಿಮ್ಮಿಬ್ಬರ ಉಳಿವಿಗಾಗಿ ಏನೋ ಸಂಜೆಯೊಂದು ಪ್ರಾಮಾಣಿಕವಾದಂತಹ ಸೇವೆ, ಅಳಿಲು ಸೇವೆ ನನ್ನದ್ದು. ತ್ಯಾಗ ನನ್ನದ್ದು. ನಮಗಾಗಿ ಸೇವೆ ಮಾಡ್ತೀರಿ ಅಂತಾದ್ರೆ ಖಂಡಿತ ನಾನು ಒಪ್ಪಿಕೊಳ್ತೇನೆ. ನೀವು ಹೇಳಿದ ಹಾಗೆ ಕೇಳ್ತೇನೆ. ಹಾಗಾದ್ರೆ ನಿಮ್ಮಿಬ್ಬರನ್ನು ನಾನು ಸದ್ಯದಲ್ಲಿ ಸ್ವರ್ಗಕ್ಕೆ ಕಳಿಸ್ಲಿಕ್ಕಿದ್ದೇನೆ. ನಿಮ್ಮನ್ನು ಸ್ವರ್ಗ ಕಳಿಸ್ತವೇಗ? ಯಾಕೆ ಜೋರಾಗುವುದಕ್ಕೆ? ಸ್ವರ್ಗ ಅಂದ್ರೆ ಎಂತದ್ದು? ಮೇಲೆಂತದ್ದು ಉಂಟು ಮೇಲೆ? ಸ್ವರ್ಗ ಸ್ವರ್ಗವೂ ಇಲ್ಲ, ಎಲ್ಲೋ ಯಮಲೋಕವೂ ಇಲ್ಲ ಮೇಲೆ. ಅದೆಲ್ಲ ಸುಮ್ಮನೆ ಹೇಳುವುದಷ್ಟೇ ಮನುಷ್ಯನ ಭ್ರಮೆ. ಅದು ಮೇಲಲ್ಲೊಬ್ಬ ಯಮ ಇದ್ದಾನೆ, ಕೋಣದ ಮೇಲೆ ಕುಳಿತುಕೊಳ್ತಾನೆ, ಪಾಶ ಹಾಕುತ್ತಾನೆ. ಹೌದು. ಈಚೆಯಲ್ಲಿ ಒಬ್ಬ ಸ್ವರ್ಗದಲ್ಲಿ ದೇವೇಂದ್ರ ಇದ್ದಾನೆ, ಅದು ಉಂಟು ಇದು ಉಂಟು, ಕಾಮಧೇನು ಉಂಟು, ಕುಡ್ಲಿಕ್ಕೆ ಅಮೃತ ಉಂಟು. ಹೌದು. ಅದೆಲ್ಲ ಭೂಲೋಕದಲ್ಲಿ ಉಂಟು ಈಗ. ಇಲ್ಲ, ಭೂಲೋಕದಲ್ಲಿ. ಹೌದು. ಏನು ಹೇಳ್ತೀರಿ ಸ್ವಾಮಿ? ಬಡವನೋರ್ವನನ್ನು ತುಳಿದು ಆಳುವವನೇ ಯಮ ಅವನ ಪಾಲಿಗೆ. ಇನ್ನು ಇಂದ್ರ ಯಾರು? ಶ್ರೀಮಂತನೋರ್ವ ಶ್ರೀಮಂತ ಜೀವನವನ್ನು ಸಾಗಿಸ್ತಾನಂತಾದ್ರೆ ಅವನೇ ದೇವೇಂದ್ರ. ಭೂಲೋಕದಲ್ಲಿ ಸಿಗದಾದಂತ ಎಲ್ಲಾ ವಸ್ತುಗಳು ಇಲ್ಲೇ ಉಂಟು ಈಗ. ಅಂದ್ರೆ ಅಮೃತ ರಸಾಯನ ಇಲ್ಲೂ ಸಿಗ್ತದೆ. ಅದೇ ಅಮೃತ ಮತ್ತೆಂತದ್ದು? ದೇವಲೋಕ ಸುಳ್ಳು ಅಂತ ಹೇಳುವ ನಾನು. ಯಾವುದೇ ಒಂದು ಮೂಲೆಯ ಒಂದು ಕುಗ್ರಾಮದಲ್ಲಿ ಹೋಗಿ ನೋಡು, ಅಲ್ಲೊಂದು ಪೆಟ್ಟಿಗೆ ಅಂಗಡಿ ಇರುತ್ತದೆ, ಹೌದಾ? ಅದರಲ್ಲಿ ಒಂದು ಊದಿನ ಕಡ್ಡಿಯು ಸಿಗುವುದಿಲ್ಲ ಸಮಯಕ್ಕೆ ಬೇಕಾದಾಗ. ಹಾಗಾದ್ರೆ ಅಮೃತ ರಸಾಯನ ಸಿಗುತ್ತದೆ. ಮುಸ್ಸಂಜೆಯ ಹೊತ್ತಿನಲ್ಲಿ ಒಂದು ಮೇಣದ ಬತ್ತಿ ಹಚ್ಚಿಕೊಂಡಿರ್ತಾನವ, ಸರಿಯಾಗಿ ಅವರ ಮುಖ ಅವನಿಗೆ ಕಾಣುವುದಿಲ್ಲ, ಕಾಣಿಸಲುಬಾರದು. ಅವರು ಕೊಟ್ಟ ಹಣ ಎಷ್ಟು ಎಂಬುದು ಮಾತ್ರ ಅವನಿಗೆ ಗೊತ್ತಾಗಬೇಕು, ಬಿಟ್ಟು ಬಂದವರು ಯಾರು ನಾಳೆ ಬೆಳಿಗ್ಗೆ ಹಗಲಿಗೆ ಸಿಕ್ಕಿದಾಗ ಗೊತ್ತಾಗಬಾರದು. ಅದು ಅಮೃತ ರಸಾಯನ ಕುಡಿಯುವವರ ಗುಟ್ಟು ಅದು. ಅನುಭವ ನಿಮ್ಮ. ಮತ್ತೆ ರಂಬೆ ಊರ್ವಶಿ ಮೇನಕ್ಕೆ ತಿಲೋತ್ತಮೆ ಅವರೆಲ್ಲವರು ಮನೆ ಮನೆಯಲ್ಲಿದ್ದಾರೆ ಇಲ್ಲಿ. ಮನೆ ಮನೆಯಲ್ಲ? ಹೌದು. ನಮ್ಗೆ ಅರ್ಥ ಆಗ್ಲಿಲ್ಲ. ರಾಜಬೀದಿಯನ್ನು ಬಿಟ್ಟು ಒಳ ಮಾರ್ಗದಲ್ಲಿ ಹೋಗುವಾಗ ದೊಡ್ಡ ಭವ್ಯವಾದಂತ ಅರಮನೆ, ಹೊರಗಡೆ ಬಾಗಿಲು ಮುಚ್ಚಿರುತ್ತದೆ. ಸಂಭಾವಿತರ ಮುಖವಾಡವರಿಗೆ ಕಿಟಕಿಯ ಬಾಗಿಲು ತೆರೆದಿರುತ್ತದೆ. ನಿಮ್ಮಂತ ಅಂತಕಾರಿಗಳು ಯಾರು ಹೋಗುತ್ತಾರ ನೋಡಿ, ಕಣ್ಸನ್ನೆಯಿಂದ ಕೈ ಬೀಸಿ ಕರೀತಾರಲ್ಲ, ಅವರೇ ಮೇನಕ್ಕೆ ಅಕ್ಕ ತಂಗಿ ಅಂದಿರು. ಬಹುಶಃ ನೀವು ಬೀದಿಯಲ್ಲಿ ಸುತ್ತಾಡುವಾಗ ಮನೆ ಬಾಗಿಲು ನೋಡು ಸುಳ್ಳು ಅನುಭವಕ್ಕಾಗಿ. ನಾನು ಅನುಭವ ಹಾಗೆ ಆ ಕಾರಣಕ್ಕಾಗಿ ಧೈರ್ಯವನ್ನು ಮಾಡಿ ಸುಖದ ಸಾರವನ್ನು ಹೇರಬೇಕು ನೀವು. ಹಾಗಿದ್ರೆ ಇಲ್ಲಿಯೇ ಸ್ವರ್ಗ, ಇಲ್ಲಿಯೇ ನರಕ, ಮತ್ತೆಂತ ಮೇಲೇನಿಲ್ಲ, ಸುಳ್ಳು ಸುಳ್ಳು. ನೀವೇ ನನ್ನ ಗುರುಗಳಂತ ಭಾವಿಸಿದ್ದೇನೆ ಅಷ್ಟೇ. ನೀವು ಏನ್ ಹೇಳ್ತೀರೋ
ಒಟ್ಟಾರೆ ನನಗೆ ಸಮಾಧಾನ ಆಗ್ಬೇಕು. ಸಮಾಧಾನ ಅಷ್ಟೇ, ಮತ್ತೆ ದೇವರ ಭಯ ಅಂತ ಕೆಲವರು ಹೇಳಿದ್ದಾರೆ, ಅದು ಒಂದು ಭಯೋತ್ಪಾದಕನ ಹೆಸರು ದೇವರು ಎನ್ನುವುದು. ದೇವರು ಇಲ್ಲವೇ ಇಲ್ಲ ಪ್ರಪಂಚದಲ್ಲಿ. ದೇವರ ಭಯವೇ ಜ್ಞಾನದ ಆರಂಭ. ಸುಮ್ಮನೆ ಹೇಳ್ತೇನೆ ಮಕ್ಕಳೇ, ದೇವರು ಅವನೋ ಇವನೋ, ಅವಳೋ ಇವಳು, ಅದೋ ಇದೋ, ಯಾರಿಗೂ ಗೊತ್ತಿಲ್ಲ. ಹಾಗಂತ ದೇವರಲ್ಲಿ ಅಂತ ಒಂದು ಪ್ರತಿಭೆ ಪ್ರಭಾವ ಇದೆ ಅಂತ ಆದ್ರೆ ನಿಮ್ಮಲ್ಲಿ ಒಂದು ಉದಾಹರಣೆ ಕೇಳುತ್ತೇನೆ. ದೇವಸ್ಥಾನ ಒಂದು ಕಟ್ಟುತ್ತಾರೆ, ಒಳಗಡೆ ಗರ್ಭಗುಡಿಯಲ್ಲಿ ದೇವರು ಇಡುತ್ತಾರೆ, ಅಲ್ಲಿಂದ ಒಂದು ಕಾಣಿಕೆ ಡೆಬ್ಬಿಟ್ಟಿರ್ತಾರೆ, ಅಲ್ಲಿಂದ ಸ್ವಲ್ಪ ಹೊರಗಡೆ ಒಂದಿಟ್ಟಿರ್ತಾರೆ. ಯಾಕೆ? ಕೆಲವರು ಶ್ರೀಮಂತ ವರ್ಗದವರು ಪಾದರಕ್ಷೆ ಬಿಚ್ಚುವುದು ಕಷ್ಟವಾಗ್ತದೆ, ಕಾರಣಕ್ಕಾಗಿ ಹೊರಗಿನಿಂದಲೇ ಆ ಕಾಣಿಕೆ ಡಬ್ಬಿಗೆ ಕಾಣಿಕೆ ಹಾಕಲಿ ಎಂದು. ಇನ್ನು ಕೆಲವರು ಬೀದಿಯ ಮಾರ್ಗದಲ್ಲಿ ಒಂದು ಕಾಣಿಕೆ ಡೆಬ್ಬಿಟ್ಟಿರ್ತಾರೆ, ವಾಹನದಲ್ಲಿ ಹೋಗುವವರು ದೇವಸ್ಥಾನ ಒಳಗೆ ಹೋಗುವುದಕ್ಕೆ ತಡವಾಗುತ್ತದೆ ಎನ್ನುವ ಕಾರಣಕ್ಕಾಗಿ ಹಾಗೆ ಹೋಗಬಾರದೆಂದು ಆ ಬೀದಿ ಬದಿಯಲ್ಲಿ ಹಾಕಿ ಹೋಗಲಿ ಎಂಬುದಾಗಿ. ಆ ಕಾಣಿಕೆ ಡಬ್ಬಿಗೆ ಒಂದು ಮುಚ್ಚಳ, ಮುಚ್ಚಳಕ್ಕೆ ಒಂದು ಬೀಗ, ಬೀಗಕ್ಕೆ ಮತ್ತೆ ಮೇಣದ ಲೇಪ. ಹೌದು, ದೇವರಿದ್ದದ್ದು ಹೌದು ಅಂತಾದ್ರೆ ಅದಕ್ಕೆ ಬೀಗ ಬೇಕಾ? ಬೀಗಕ್ಕೆ ಮೇಣದ ಲೇಪ ಬೇಕಾ? ದೇವರಲ್ಲಿ ಅಂತದಿಲ್ಲ, ಹಣ ಮಾಡೋ ಉದ್ದೇಶ ಅದು. ಹಾಗೆಲ್ಲ ತರ್ಕ ಮಾಡುವ ಮೂರ್ಖರಲ್ಲಿ ಅತಿ ಮೂರ್ಖ. ನಾವು ಅದಾಗಬಾರದು ಅಲ್ವಾ? ನೀವು ಎಂತದ್ದೆಲ್ಲ ಶೋಧನೆ ಮಾಡ್ಲಿಕ್ಕೆ ಹೊರಟಿದ್ದೀರಿ? ನೋಡಿ, ಸತ್ಯ ಹೇಳುತ್ತೇನೆ, ಸ್ವರ್ಗ ಅಂದ್ರೆ ಬೇರೆ ಏನೂ ಅಲ್ಲ, ಹೊಸ ಹಕ್ಕಿ ಹೊಂದಿದೆ ನಿಮಗಾಗಿ. ನಾನು ಕಾಣಿಸಿದ್ದೇನೆ ನಾನು ಈಗ. ಹೌದಾ? ಅಲ್ಲಿಗೆ ನಿಮ್ಮನ್ನು ಕರೆದುಕೊಂಡು ಹೋಗ್ತೇನೆ, ಮರು ಮಾತಾಡದೆ ನೀವು ಇಬ್ಬರು ಬರಬೇಕು. ಖಂಡಿತ ಬರ್ತೇನೆ. ಸೊಗ ಸುಗಾರ್ತಿ ಅಲ್ಲ, ಬೇರೆ ಯಾರಾದರೂ ಬಂದಿದ್ದಾರೆ ಇವತ್ತು? ಇಲ್ಲ, ಯಾರು ಬಂದಿದ್ದಿಲ್ಲ. ತೊಂದರೆ ಇಲ್ಲ, ಬಂದವರಿದ್ದಾರೆ, ಎರಡು ಜನ ಕಾಯುತ್ತಾ ಇದ್ದಾರೆ ಆ ಕಡೆಯಲ್ಲಿ. ಈಗ ಹೊಸ ಹಕ್ಕಿಗಳು ಹಿಡ್ಕೊಂಡು ಬಂದಿದ್ದೇನೆ, ಅದರಲ್ಲಿ ರಾಜಕುಮಾರ ಕೃಷ್ಣ ಬಂದಿದ್ದಾನೆ ಇಲ್ಲಿಗೆ. ಈಗ ವಿಧ ವಿಧ ರೀತಿಯ ಭಂಗಿಯಲ್ಲಿ ಅವನನ್ನು ಸಮಾಧಾನ ಪಡಿಸಬೇಕು. ಮತ್ತೆ ಇಲ್ಲಿ ಒಮ್ಮೆ ಬಂದವ ತಿರುಗಿ ಹೋಗಬಾರದು, ಪ್ರತಿನಿತ್ಯವೂ ಬರಬೇಕು, ಅಷ್ಟು ಕಾರ್ಯ ಮಾಡಬೇಕು. ನಾನು ಇಲ್ಲೇ ಇರ್ತೇನೆ, ಧೈರ್ಯವಾಗಿ ಮುಂದುವರಿಸು. ಈಗ ತಾನೆ ಕರೆದಂತ ನೊರೆ ಹಾಲು ಬಹುಶಃ ಎಳಗಂದಿದ ಅಂತ ಇರ್ಬೇಕು. ಹೌದು, ಅದು ಅಂದ್ರೆ ನನಗೆ ಬಹಳ ಇಷ್ಟ. ಹಾಲು ಅಂತ ಹೇಳ್ತಿ, ವಾಸನೆ ಇದು. ಅದ ಹಾಗೆ ಸ್ವಾಮಿ, ಪ್ರಥಮವಾಗಿ ವಾಸನೆ, ಆ ನಂತರ ಈ ವಾಸನೆ ಕೇಳದೇ ಇದ್ರೆ ನಿದ್ದೆ ಬರುವುದಿಲ್ಲ. ಕೆಟ್ಟ ಹಾಲು ಅಂತ ಇರಬಹುದು. ಏನು ಇದ್ರು ಒಟ್ಟಾರೆ ನನಗೆ ಸಂತೋಷ ಆಯ್ತು. ನೀನು ಯಾವ ಹಾಲು ಕೊಟ್ಟರು ನನಗೆ ಬಹಳ ಸಂತೋಷವೇ. ಸೂರ್ಯ ನೀಡುತ್ತಂದ್ರ ಭಗವಾನನ ಮತೀಯನ ಬಹರಿಸೆ ಮಾಲ ತನು ಸ್ಪರ್ಶದಲ್ಲಿ ರಾಜಾಧಿರಾಜ ರಾಷ್ಟ್ರಕೂಟರ ವಿಜೇಜ ರಾಜಾಧಿರಾಜ ರಾಷ್ಟ್ರಕೂಟರ ವಿಜೇಜ ಗಂಭೀರ ಮಾರ ಗಂಭೀರ ನಿಮನೋ ವಿಹಾರ ರಾಜಾಧಿರಾಜ 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 ವನಿಜಯಣ ಹೋಮ ಭಾವಗೆ ಧಾಮಿಟ್ಟಿಂದ್ರ ಬಸೂನು ಹಾರವನು ದಾನೀಡೆ ದೋಷದಲ್ಲಿ ನನ್ನ ಬಾಳಿನ ಭಾಗ್ಯ ದೇವತೆ ನೋಡು, ನಿಜವಾಗಿಯೂ ಹೆಣ್ಣಿನಿಂದ ಸ್ವರ್ಗ ಸುಖವನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ ಎನ್ನುವುದನ್ನು ಕೇಳಿದ್ದೆ ಓದಿದ್ದೆ ಬಿಟ್ಟೆ ನಿಜವಾದಂತ ಅನುಭವ ಆದದ್ದು ಇವತ್ತು ಮಾತ್ರ. ಸೋಗೆಗಣ್ಣಿನ ಸೊಬಗಿನ ಸುಂದರಿಯಾದಂತಹ ನಿನ್ನ ಮೈಮಾಟ, ಆ ನಿನ್ನ ಕುಡಿನೋಟವನ್ನು ನೋಡಿ ನಾನು ನಿಜವಾಗಿ ಹುಚ್ಚರಾಗಿದ್ದೇನೆ. ಜೈತೆ ಹುಚ್ಚರಾಗಿದ್ದೇನೆ. ಅದಕ್ಕೆ ನೀನೇ ನನ್ನ ಬಾಳಿನ ರಾಣಿ ಮಹಾರಾಣಿ ಎನ್ನುವುದರಲ್ಲಿ ಮಾನವಿಲ್ಲ. ಸಂತೋಷ ಮಾತ್ರ ಅಲ್ಲ, ಲಲಿತ ನರ್ತನಂದನನ್ನು ಸಂತೋಷ ಪಡಿಸಿದ್ದಿ. ಆ ನಿನ್ನ ಹಾವ ಭಾವ ವಿಲಾಸ ವಿಭ್ರಮ ಬೆಡಗು ಭಿನ್ನಾಣಕ್ಕೆ ಸೋತು ಹೋಗಿದ್ದೇನೆ. ಸೋತದ್ದು ಕೇವಲ ಇಷ್ಟಕ್ಕೆ ಸೀಮಿತ ಅಂತ ಭಾವಿಸಬೇಡ. ಮತ್ತೆ ನಿನ್ನ
ನಿನಗೆ ಒಲಿದಂತಹ ನಾನು ಪಾರಿತೋಷಕವಾಗಿ ಪದಕ ಮುತ್ತಿನ ಹಾರ ಈಗ ಬೇಡ ಪ್ರಭು. ಒಲ್ಲೆನೊಲ್ಲೆ ನಲ್ಲ ನಿನ್ನ ಪ್ರೇಮ ಕಾಣಿಕೆ, ಒಲ್ಲೆನೊಲ್ಲೆ ನಲ್ಲ ನಿನ್ನ, ಒಲ್ಲೆನೊಲ್ಲೆ ನಲ್ಲ ನಿನ್ನ ಪ್ರೇಮ ಕಾಣಿಕೆ, ನಿನ್ನ ಪ್ರೇಮ ಕಾಣಿಕೆ. ಸೊಲ್ಲ ನೊಂದ ವರವೇ ನೀಗ ಸನ್ನಿಧಾನಗೆ, ಸೊಲ್ಲ ನೊಂದ ವರವೇ ನೀಗ ಸನ್ನಿಧಾನಗೆ. ಉನ್ನತಾಸನ ಮಲ್ಲವೀರ ಏನಬೇಕು ವರ ಸಿಂಹಾಸನ, ರಾಷ್ಟ್ರಕೂಟರ ವರ ಸಿಂಹಾಸನ. ಅಲ್ಲಿ ನಿನ್ನ ದೇವನಂತೆ ಕಾಂಬೆನಾದಿನ, ಅಲ್ಲಿ ನಿನ್ನ ದೇವನಂತೆ ಪೂಜಿಪೇದಿನ. ಮಲ್ಲವೀರನೇ ಪೂಜಿ ಬೇದಿನ, ಹಾರ ಸಂತೋಷವಾಗಿ ನೀವು ಹಾರವನ್ನು ಕೊಡುವುದಕ್ಕಾಗಿ ಮುಂದಾಗಿರಬಹುದು ಅಲ್ಲ, ನೀವು ಕೊಟ್ಟಂತ ಹಾರ ನನ್ನ ಜೀವನ ಪರ್ಯಂತ ಕಳೆಯುವುದಕ್ಕೆ ಸಾಕಾದಿತ್ತು. ವ್ಯಾಪಾರ ಮಾಡ್ಬೇಕಂತ ಹೇಳಿದ್ದಲ್ಲ, ಹಾಗಲ್ಲ. ಆದ್ರೆ ಈ ಭಕ್ತಳದು ಒಂದಾಸೆ ಏನು, ದೇವರಿಗೆ ಭಕ್ತನಾದವನು ಯೋಚಿಸುವುದು ಹೀಗೆ, ದೇವರಿಗೆ ಬೇಕು ಅಂತಲ್ಲ. ಹಾಗಂತ ಅಲಂಕಾರ ಭೂಷಿತರಾಗಿ ನೋಡ್ತಾರೆ, ಜೊತೆಗಾಗಿ ದೇವರಿಗೆ ಆಭರಣಗಳನ್ನೆಲ್ಲ ತೊಡಿಸ್ತಾರೆ. ಹೌದೌದು. ಹಾಗೆಯೇ ಈ ಭಕ್ತಳದು ಒಂದಾಸೆ ನಿಮ್ಮಲ್ಲಿ, ನಿನ್ನ ಆಸೆ ಒಂದಲ್ಲ ನೂರು ಹೇಳು, ಈಡೇರಿಸಿ ಕೊಡ್ತೇನೆ. ಮಾನ್ಯ ಕೇಟದ ಸಿಂಹಾಸನವನ್ನ ನೀವು ಏರ್ಬೇಕು, ಆ ಸಿಂಹಾಸನವನ್ನ ಏರಿ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ತುಂಬ ನೋಡ್ಬೇಕು. ಅಯ್ಯೋ, ನಾನು ರಾಜಕುಮಾರನಲ್ವಾ, ಇಂದಲ್ಲ ನಾಳೆ ಆದ್ರೂ ಅಲ್ಲಿಯ ಸಿಂಹಾಸನ ಏರುವ ನಾನೇ. ನಾಳೆ ಮನೆ ಹಾಳು ರಾಜಕುಮಾರ, ನಿಮ್ ಮನೆಗೆ ಬೆಂಕಿ ಬಿಡ್ಬೇಕು. ಯಾಕೆ, ಒಳ್ಳೆ ಸರಸ ಸಲ್ಲಾಪದಲ್ಲಿ ನಾವಿದ್ದೇವೆ, ಬಂದ್ಬಿಟ್ರಲ್ಲಿ ಅದೇ ಆಕ್ಷೇಪ ನನ್ನದಲ್ಲ, ನಿರಂತರ ಮುಂದುವರಿಯಲಿ. ಅದಲ್ಲ, ಯಾವ ಸಂದರ್ಭದಲ್ಲಿ ಮತ್ತೊಬ್ಬ ಪ್ರವೇಶ ಮಾಡಿದ್ರು ಸಿಟ್ಟು ಬರುವುದಿಲ್ಲ, ಮತ್ತೆ ಇಂಥ ಸಂದರ್ಭದಲ್ಲಿ ಯಾರಾದ್ರೂ ಪ್ರವೇಶ ಮಾಡಿ ಸಿಟ್ಟು ಬರ್ದಿರ್ತದ? ಅದೆಲ್ಲ ಬೇಡ, ನನ್ನ ಬಗ್ಗೆ ನೀನು ಸಿಟ್ಟು ಮಾಡ್ಬೇಡ, ನಾನು ಬೇಡ ಬೇಡ ಅಂತ ಹೇಳಿದೆ. ಯಾಕಂದ್ರೆ ನಾವು ಇದೆಲ್ಲವನ್ನು ಕಂಡು ಉಳಿದವರು, ನಮ್ಮಂತರ ಅನುಭವಿಗಳು ಪ್ರವೇಶ ಮಾಡಬಹುದು, ಸ್ವಲ್ಪ ಹೊಸಬರವಾಗಿ ಯೋಚನೆ ಮಾಡಬೇಕು. ನಾನು ಬೇಡ ಅಂತ ಹೇಳಿಲ್ವಾ? ಅದೆಲ್ಲ ಹೇಳುವುದು ಬೇಡ. ಅಡೇ, ನೀ ದುಡುಕಬೇಡ, ಇದೇ ರೀತಿಯ ಸುಖ ನಿರಂತರ ನಿನಗೆ ಸಿಗಬೇಕು ಅಂತ ಆದ್ರೆ ನಿನ್ನಲ್ಲಿ ಚಕ್ರವರ್ತಿಯ ಅಧಿಕಾರ ಇರಬೇಕು. ನಾನೇ ಚಕ್ರವರ್ತಿ ಯಾವಾಗ? ನಿಮ್ಮ ಅಪ್ಪಯ್ಯ ಈಗಲೂ ಗಟ್ಟಿ ಇದ್ದಾರೆ. ಹೌದು. ನಾಳೆ ಅಂತ ಹೇಳಿದ್ರೆ ನಿನ್ನ ತಲೆಯ ಕೂದಲೆಲ್ಲ ಬೆಳ್ಳಿಯ ಸರಿಗೆಗಳಾಗಿ ಹಲ್ಲುಗಳು ಒಂದೊಂದೇ ತಪ್ಪಸ್ಸಿ ಹೊರಟು ಹೋದ ಮೇಲೆ ಕೈಯಲ್ಲೊಂದು ಊರುಗೋಲು ಹಿಡ್ಕೊಂಡು ಎಲ್ಲುಂಟು ನನ್ನ ಬೀಳ್ತೋ ಅಂತ ಹುಡುಕುದ? ಆಮೇಲೆ ಮುಪ್ಪಿನಲ್ಲಿ ಮಕ್ಕಟ ಇಟ್ಕೊಳ್ಳೋದು ಒಳ್ಳೇದಲ್ಲ. ನಿಮ್ಮ ಅಪ್ಪಯ್ಯ ಕೇವಲ 13 ವರ್ಷಕ್ಕೆ ಚಕ್ರವರ್ತಿಯ ಪೀಠ ಅಲಂಕಾರ ಮಾಡಿದವ. ಹೌದು. ನಿನಗೀಗ 17-18 ವರ್ಷ ಆಯ್ತು, ಯುವರಾಜ್ಯಾಭಿಷೇಕವೇ ಇನ್ನೂ ಆಗಲಿಲ್ಲ, ಇನ್ನು ನೀನು ಜಾಗೃತಗೊಳ್ಳಬೇಕು. ಅಂದ್ರೆ ನೇರವಾಗಿ ಅಪ್ಪನಲ್ಲಿ ಹೋಗಿ ಕೇಳು, ಕೆಲಸ ಮಾಡ್ತೇನೆ. ಈಗಷ್ಟು ಅವಸರ ಎಂತದ್ದು ಅವಸರ? ಯಾಕೆ, ಈಗ ಅಪ್ಪನ ನಂತರದಲ್ಲಿ ನನಗಲ್ವಾ, 4 ವರ್ಷ ತಡವಾದಿತ್ತು ಅಷ್ಟೇ. ಆಗ ಆಗಬಾರದು, ನನಗೆ ಸಿಗುವುದಲ್ವಾ ಅದು? ಕೈ ಕಟ್ಟಿ ನಿನ್ನ ಕುಳಿತದ್ದು ಹೋದ ಅಂತ ಆದ್ರೆ ಏನಾಗಿದೆ? ಜೈನ ಧರ್ಮವನ್ನು ಸ್ಥಾಪನೆ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾವೆ ಕೆಲವು ಕೈಗಳು, ಕಾಣದಿರುವಂತಹ ಕೈಗಳು. ನಿನಗೆ ಸಿಗಬೇಕಾದ ಅಧಿಕಾರ ಮತ್ತೊಬ್ಬರು ವಶವಾಗ್ತದೆ ಕೃಷ್ಣ. ಗುಣಭದ್ರಾಚಾರ್ಯ ಮತ್ತು ಪಾತಾಳ ಮಲ್ಲ ಎನ್ನುವಂತಹ ಮಂತ್ರಿ ಇಲ್ಲಿ ಜಿನಧರ್ಮಿಯೇನಾದಂತ ಲೋಕಾದಿತ್ಯನನ್ನೇ ಪಟ್ಟಕ್ಕೇರಿಸುವ ಹುನ್ನಾರವನ್ನು ಮಾಡ್ತಾ ಇದ್ದಾರೆ.
ಆದುದರಿಂದ ಅಪ್ಪನಲ್ಲಿ ಹೋಗಿ ಕೇಳಬೇಕು ನೀನೆ ಧೈರ್ಯವಾಗಿ. ನನಗೆ ಧೈರ್ಯ ಬಂದಿತ್ತು ಅಪ್ಪನಲ್ಲಿ ಹೋಗಿ ಕೇಳುವುದಕ್ಕೆ. ಯಾಕೆ ಅಪ್ಪನಿಗೆ ಮುಖ ಕೊಟ್ಟು ಮಾತಾಡಿದವನೇ ಅಲ್ಲ ನಾನು. ಈಗ ಮಾತಾಡಬೇಕು ನೀನು ಬದುಕಬೇಕಂತಾದ್ರೆ. ಅಲ್ಲಿ ಹೋಗಿ ಏನ್ ಕೇಳುವುದಂತ ಬೇಡುವ. ಪಡಿಯಪ್ಪಯ್ಯ ಅಧಿಕಾರವನ್ನು ನೇರವಾಗಿ ಕೇಳು. ಕೊಡ್ತಾರೆ ಮುಸಳಿ ನಾಲ್ಕು ಹೊಡಿಬೇಕು, ಅವಾಗ ನಿನ್ಗೆ ಸಿಟ್ಟು ಬರುತ್ತದೆ. ತಿರುಗಿ ಬೀಳುತ್ತೀಯ ಅವಾಗ ನಿನ್ನಿಂದ ಪೆಟ್ಟವರಿಗೆ. ಆಗ್ಲಿ ಒಂದು ಗಲಾಟೆ ಅಪ್ಪ ಮಗನ ಗಲಾಟೆ ಹೊಸತ ಸರಿ. ಅಲ್ಲಿ ಕೇಳುವುದೇನು ಅಂತ ಗೊತ್ತಾಗ್ಲಿಲ್ಲ. ಅಧಿಕಾರವನ್ನು ನನಗೆ ಕೊಡಬೇಕಂತ ನೀನು ಕೇಳಬೇಕು. ಕೇಳಲೇಬೇಕಾದ ಮೂರು ಪ್ರಶ್ನೆ ಉಂಟು. ಭರತೋತ್ತರಾದ ರೀತಿಯನ್ನ ಆ ಸಂದರ್ಭದಲ್ಲಿ ಬಳಸುವುದಕ್ಕೆ ಹೇಳಿಕೊಟ್ಟವರು ಯಾರು ನಿಮಗೆ? ಲೋಕಾದಿತ್ಯನ ಕುರಿತಾದಂತ ಅತಿಯಾದಂತ ಒಲವು ನಿಮಗೆ ಯಾಕೆ? ಇನ್ನು ನಿಮಗೆ ಅಧಿಕಾರ ಸಿಕ್ಕಿದ್ರು ಎಷ್ಟರ ವಯಸ್ಸಿನಲ್ಲಿ? ನನಗೆ ಈಗ ವಯಸ್ಸಷ್ಟು, ಯಾಕೆ ಕೊಡುವುದಿಲ್ಲ ಕೇಳ? ನಾವು ಹೇಳಿದಂತ ಆ ವಿಷಯಕ್ಕೂ ಅವರು ಹೇಳಿದಂತ ವಿಷಯಕ್ಕೆ ಸುಳ್ಳು ಅಂತ ಆದ್ರೆ ನನ್ನ ನಾಲಿಗೆಯನ್ನು ಕಿತ್ತು ನೀನು ಮಲಗುವ ಮಂಚಕ್ಕೆ ಹಾಸಿಗೆ ಹಾಗೆ ಹಾಸಿ ಬಿಡುತ್ತೇನೆ. ನನ್ನ ಹರಕೆ ಇಲ್ಲ. ಏನಿದ್ರು ಹೋಗುವುದಕ್ಕೆ ನೀವು ಎಷ್ಟು ಹೇಳಿದ್ರೆ ನನಗೊಂದು ಧೈರ್ಯ ಬರುವುದಿಲ್ಲ ಪುಣ್ಯ. ನಿನಗೆ ಹಾಗಾದ್ರೆ ಹೋಗ್ತೀಯಲ್ಲ? ಖಂಡಿತ ಹೋಗ್ತೇನೆ. ನಿರೀಕ್ಷೆ ಸುರೇಯ ಸೇವಿಸು ಚಂದ್ರ ಬಸೂನು ಸುಧನ ಮರಿಯರಿಂತ ಕರುಣ ಕಠಾರವಾದಂತಹ ವಾಕ್ಯವನ್ನು ಕೇಳ್ತಾ ಇದ್ದೀನಿ. ಕುಲೋದ್ಧಾರಕನಾಗಬೇಕಾದಂತಹ ನನ್ನ ಮಗ ಕೃಷ್ಣ ಕೂಲಾಗೆಟ್ಟು ಹೋಗಿಬಿಟ್ಟ. ಕನ್ನಡ ನಾಡಿನ ಭವ್ಯ ಸೊತ್ತೊಂದು ವೇಷಾಗ್ರಹದ ಭೋಗನ ತೊತ್ತಾಗಿ ಹೋಯಿತು. ಏನ್ ಮಾಡ್ಲಿ ಕೃಷ್ಣ ಕೃಷ್ಣ? ಶ್ವೇದಗಿಡಿಯೋಸೆ ಯದಗೀತೆ ರಾಮ ಸಿಯಾನೇ ಮಗನೇ ಘಾತಗೊಂಡಿದೆ ಮನವು ನಿಜ ನೋಡಿ ಮಾತೆಯಾಣೆ ಕಾಣಬೇಕಿದ್ರು ಮದ್ಯಪಾನಿಯಾಗೇ ಬರಬೇಕಾಯ್ತೇನು. ನನ್ನ ಇಷ್ಟ ಅದು. ಮಗನೇ ಕೃಷ್ಣ ಅಂತ ಬರ ಸೆಳೆದು ಒಪ್ಪಿಕೊಳ್ಳುವುದಕ್ಕೆ ಹೋದ್ರೆ ಗೊಬ್ಬು ವಾಸನೆ ಹತ್ತಿರಕ್ಕೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ವೋ? ಯಾಕೆ ಹೀಗಾಗ್ಬಿಟ್ಟಿಯೋ ಮಗನೇ ನೀ? ಏನಾಯ್ತೀಗ? ಆವತ್ತು ಸಭೆಯಲ್ಲಿ ನಿನ್ನ ಪಾಲಿಗೆ ನಾನು ನೋವಾಗುವ ರೀತಿಯಲ್ಲಿ ವ್ಯವಹರಿಸಿದೆ ಅಂತ ಬೇಸರ ಆಯ್ತೇ. ಇಲ್ಲ, ಸನ್ಮಾನ ಮಾಡಿದ್ರೆ ಸಂತೋಷ ಆಯ್ತು. ಆವತ್ತು ಅನಿವಾರ್ಯ ಮಗನೇ, ನಾನು ನಿನ್ನ ಅಪ್ಪನಾಗಿ ಆಡಿದ ಮಾತಲ್ಲ, ಚಕ್ರವರ್ತಿಯ ನೆಲೆಯಲ್ಲಿ ಆಡಿದ ಮಾತು. ಇವತ್ತು ಮನಬಿಚ್ಚಿ ಮಾತನಾಡುವುದಕ್ಕಾಗಿ ನಿನ್ನ ಏಕಾಂತಕ್ಕೆ ಕರೆಸಿಕೊಂಡಿದ್ದೀನಿ. ಏನು ಅಂತ ಹೇಳಿ ಹೇಳು ಮಗನೇ. ತಂದೆಯಾದವನ ಮನಸ್ಸು ಏನು ಹೇಳು? ತನ್ನ ಮಗ ತನ್ನಂತೆ ಆಗಬೇಕು. ಈ ಕುಲದ ಉನ್ನತಿಯನ್ನು ಶ್ರೇಯಸ್ಸನ್ನು ಹೆಚ್ಚಿಸಬೇಕು ಅಂತ ಬಯಸುವುದಿಲ್ವೇನು? ತಾನೇ ನೆಟ್ಟಂತಹ ಸಸ್ಯ ಭವಿಷ್ಯದಲ್ಲಿ ಕಹಿ ಫಲವನ್ನು ನೀಡಿತು ಅಂತಾದ್ರೆ ಆ ಸಸ್ಯನ ನೆಟ್ಟವನ ಮನಸ್ಸಿಗೆ ಎಷ್ಟು ನೋವಾದಿತ್ತು ಯೋಚನೆ ಮಾಡು. ನಾನು ಕೇಳುವುದೆಲ್ಲ ಸತ್ಯವೇನು? ಏನು ಸರ, ಮದ್ಯ ವ್ಯಸನಿಯಾಗಿದ್ದೀಯಂತೆ, ವೇಷಾಗ್ರಹದಲ್ಲಿ ಬಿದ್ದಿರ್ತೀಯಂತೆ, ನಮಗಾಗಿರಂತಹ ನಮ್ಮ ವಿರೋಧಿಗಳೊಂದಿಗೆ ನಿನ್ನ ಒಡನಾಟವಂತೆ ಹೇಳು ಕೃಷ್ಣ. ಶ್ವೇತ ಕೀರ್ತಿಯೋಳು ಎಸುವಂತಹ ನಮ್ಮ ವಂಶಕ್ಕೆ ಯಾಕೋ ಮಸೆ ಅರಚುವ ಯತ್ನ ಮಾಡ್ತಾ ಇದೀಯಾ? ಕಡೆ ಗಣಿಪ ಅವರಿವರ ಮನ್ನಿಸುತ್ತ ಕುವರ ನನ್ನ ಕಡೆ ಗಣಿಪ ವಿವರಗಳನರಿದೆ ನಾನೆಂದು ಬೇಕಾದ ಹಾಗೆ ಬೈದು ಮನೆಗೆ ಬಂದು ಕಾಲಿಗೆ ಬಿದ್ದ ಎಂಬ ಹಾಗಿದೆ ನಿಮ್ಮ ಭಾಷಣ. ಇಲ್ಲದೆ ಇದ್ರೆ ಆವತ್ತು ತುಂಬಿದ ಸಭೆಯಲ್ಲಿ ಹೊರಟು ಹೋಗುವಂತ ಹೇಳಿದವರು ನೀವು. ಈಗ ಬಂದು ಕಣ್ಣೀರು ಮೆಳೆಯುತ್ತಾ ಇದ್ದೀರಿ ಅಪ್ಪ. ಮಗನೇ ಸುಳ್ಳಲ್ಲ, ಸಾರ್ವಜನಿಕರ ಸಮ್ಮುಖದಲ್ಲಿ ಮಗನನ್ನು ಅವಮಾನ ಮಾಡುವುದು ತಮಗೆ ಮತ್ತೊಂದು ರೀತಿಯಲ್ಲಿ ಸಂತೋಷವೇ ಇರಬೇಕು. ಯಾಕೆ ತಪ್ಪನ್ನೇ ಗ್ರಹಿಸ್ತಾ ಇದ್ದೀಯೋ? ತಪ್ಪಲ್ಲ, ಆಕ್ಷೇಪ ಮಾಡ್ತಾ ಇದ್ದೀರಿ ನೀವು. ಹೌದು, ದುಷ್ಟರ ಸಹವಾಸ ಮಾಡ್ತಾ ಇದ್ದಿ, ಆಮೇಲೆ ವೇಷ ಗಮನವನ್ನು ಮಾಡ್ತಾ ಇದ್ದೆ, ಹೆಂಡ ಕುಡಿತಾ ಇದ್ದೆ ಎಂಬ ಹಾಗೆ. ಪರ್ಯಾಯವಾಗಿ ಅದಕ್ಕೆಲ್ಲ ಕಾರಣ ನೀವಿದ್ದೀರಿ ಅನ್ನೋದನ್ನ ಮರೆಯಬೇಡಿ. ನಾನೇನ್ ಮಾಡಿದೆ ಅಂತ ಬೇಡು. ಏನ್ ಮಾಡಿದೆ ಅಂತ ಕೇಳ್ತೀರಿ? ಕೃಷ್ಣ ಹುಟ್ಟಿ ಇಷ್ಟು ವರ್ಷದ ಅವಧಿಯಲ್ಲಿ ಒಂದು ದಿನವಾದ್ರೂ ಮಗನೇ ಕೃಷ್ಣ ಬಾರೋ ಹೀಗೆ ಅಂತ ಸನಿಹದಲ್ಲಿ ಕುಳ್ಳಿರಿಸಿಕೊಂಡು ನಿನ್ನ ಆಶೋತ್ತರ ಏನು ಅಂತ ಕೇಳಿದ್ದುಂಟ ನೀವು? ಹಾಗೆ ಅಂತ ಏನು ಕೊರತೆ ಮಾಡಿದ್ದೀನಿ ಅಂತ ಬೇಡುವ? ಏನು ಕೊರತೆ ಮಾಡಲಿಲ್ಲ, ನಾನು ಬಯಸಿದ್ದೆ ಅದು ಸಿಗಲ ಇಲ್ಲ ಅಂದ್ರೆ ಎಳವೆಯಲ್ಲಿಯೇ
ನಿಮ್ಮ ತಲೆಯ ಮೇಲೆ ಇರುವಂತ ಮುತ್ತಿನ ಕಿರೀಟ ಬೇಕಪ್ಪ ನನಗೆ ಅಂತ ಹೇಳಿದಾಗ ನೀವೇನು ಹೇಳಿದ್ರಿ, ಕಾಲ ಬರಲಿ ಮಗನೇ ಅಂತ ಹೇಳಿದ್ರಿ. ಆಮೇಲೆ ಅದು ಬೇಕೇ ಬೇಕು ಅಂತ ಹಠ ಹಿಡಿದಾಗ ಅಮ್ಮ ಕೊಟ್ಟಂತ ಚಾಟೆ ಏಟನ್ನು ಇದುವರೆಗೂ ಕೃಷ್ಣನಿಗೆ ಮರೆಯಲಿಕ್ಕೆ ಆಗದೆ ಹೋಯ್ತು. ಮಗನೇ, ನಿನ್ನಪ್ಪನ ನೆತ್ತಿಯ ಮೇಲೆ ಇರುವಂತ ಮುತ್ತಿನ ಕಿರೀಟ ಮಕ್ಕಳಾಟಿಕೆ ವಸ್ತು ಅಲ್ಲವೋ? ಕಾಲ ಬರಲಿ ಕೊಡ್ತೇನೆ ಅಂತ ಈಗಲೂ ಹೇಳ್ತೇನೆ. ಮತ್ತೆ ನಮ್ಮವರು ನಮ್ಮ ಉದ್ಧಾರಕ್ಕಾಗಿ ಬೈದು ಹೇಳ್ತಾರೆ, ನಮ್ಮ ವಿರೋಧಿಗಳು ನಗುತ್ತಾ ಆಡ್ತಾರ, ಸತ್ಯವನ್ನು ನೀವು ತಿಳ್ಕೊಳ್ಬೇಕು ಮಗನೇ. ಅಪ್ಪ, ವಿರೋಧಿಗಳು ಯಾರು ಏನು ನಿಮಗೆ ಅರ್ಥ ಆಗದೆ ಹೋಯ್ತು. ಹೋಗ್ಲಿ ಬಿಡಿ, ನೀವಾಗಿ ಕರೆಸದೇ ಇದ್ರು ನಾನಾಗಿಯೇ ಬರಬೇಕು ಅಂತ ಇದ್ದೆ. ಹೇಳು ಮಗನೇ, ಕೆಲವು ಪ್ರಶ್ನೆಗಳಿಗೆ ಉತ್ತರ ಬೇಕಿತ್ತು ನನಗೆ. ನನ್ನಿಂದ? ಹೌದು. ಕೇಳೋಣ, ರಾಷ್ಟ್ರಕೂಟರ ದೊರೆಯಾದ್ರಿ ನೀವು ಎಷ್ಟನೇ ವರ್ಷದಲ್ಲ? 13ರ ಹರೆಯದಲ್ಲಿ ಮಗನೇ. ಹೌದಾ? ನನಗೀಗ ಎಷ್ಟು ವರ್ಷ? 17 ಜಾರಿ ಇತ್ತು. ನನಗಿನ್ನು ಯುವರಾಜಾಭಿಷೇಕವೇ ಆಗದೆ ಹೋಯ್ತು. ಸಂದರ್ಭ ಬರ್ಲಿ ಮಗನೇ. ಸಂದರ್ಭ ಬರಬೇಕು ನಿಮಗೆಲ್ವಾ? ಆಗ್ಲಿ, ಮೊನ್ನೆ ದಿನ ಸೇನಾಧಿಪತಿ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಹೌದು. ನನಗೆ ಯಾಕೆ ಹೇಳಿಲ್ವೋ? ಅಗತ್ಯ ಇರ್ಲಿಲ್ಲ ಮಗನೇ. ಮನೆಯ ಮಗ ಬಂದ್ರೆ ಬರ್ಲಿ ಬಿಟ್ಟರು ಬಿಡ್ಲಿ ಅಂತಲ್ವೋ? ಆಗ್ಲಿ ಬಿಡಿ. ಆಮೇಲೆ ಆ ಸೇನಾಧಿಪತಿಯ ಆಯ್ಕೆಯಲ್ಲಿ ಶಂಕರಗಣ ಹಾಗೂ ಲೋಕಾದಿತ್ಯ ಸಮಬಲರಾದ್ರು. ಮತ್ತೊಂದು ಸೂಚನೆ ಹೊರಡಿಸಿದ್ರಿ ನೀವು. ಹೌದು, ಭರತೋಕ್ತ ರಾಜನೀತಿ. ಆ ರಾಜನೀತಿಯನ್ನು ಹೇಳಿದವರು ಯಾರು? ಗುರುಗಳಾಗಿರುವಂತಹ ಗುಣಭದ್ರಾಚಾರ್ಯರು. ಅದರಲ್ಲಿ ಉತ್ತೀರ್ಣರಾದವರು ಯಾರು? ಲೋಕಾದಿತ್ಯನಲ್ವೇ ಮಗನೇ. ಲೋಕಾದಿತ್ಯರ ಕುರಿತಾಗಿ ತಮ್ಮ ಅಭಿಪ್ರಾಯ? ಸತ್ಯ ಹೇಳ್ತೇನೆ ಮಗನೇ, ನೀನು ಲೋಕಾದಿತ್ಯನ ಹಾಗೆ ಆಗಿದ್ರೆ ಎಷ್ಟು ಸಂತೋಷ ಪಡ್ತಿದ್ದಲ್ಲ. ಲೋಕಾದಿತ್ಯ 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 ಲೋಕಾದಿತ್ಯನ ಹೆಸರು ಹೇಳಿದ್ರೆ ನಿಮ್ಗೆ ಸಮಾಧಾನ ಆಗುವುದಿಲ್ಲ, ಇಂದ ಅನ್ನ ಜೀರ್ಣ ಆಗುದಿಲ್ಲ ಅಲ್ವೋ? ಯಾಕೆ ಒಳ್ಳೆಯವ್ರ ಹೆಸರು ಹೇಳಿದ್ರೆ ಸಿಡಿಮಿಡಿಕೊಳ್ತೀಯೋ ಮಗನೇ? ನನಗೆ ಬುದ್ಧಿಯ ಮಾತ್ರ ಹೇಳುವುದಕ್ಕೆ ಮುಂದೆ ಬರ್ತೀರಿ ನೀವು. ಹೇಳುವುದು ಸರಿಯೇ ಹೇಳಬೇಕಾದದ್ದೇ, ಆದರೆ ನನಗೆ ಹೇಳುವ ಪೂರ್ವದಲ್ಲಿ ನಿಮ್ಮ ಪೆದ್ದ ಬುದ್ಧಿಯನ್ನು ತಿದ್ದುಕೊಳ್ಳುವ ಪ್ರಯತ್ನವನ್ನು ಮಾಡಬೇಕಿತ್ತು. ಏನಾಗಬೇಕು? ನನ್ನ ಮಿತ್ರರು ದುಷ್ಟರಿರಬಹುದು, ಕೆಟ್ಟವರದು ಒಪ್ಪಿಕೊಳ್ಳಬಹುದು, ಆದರೆ ನಿಮ್ಮ ಮಿತ್ರರ ಹಾಗೆ ರಾಜ ದ್ರೋಹಿಗಳಲ್ಲ, ಗೋಮುಖ ವ್ಯಾಘ್ರಗಳಲ್ಲ. ಯಾರ ಬಗ್ಗೆ ಮಾತಾಡುವ ನೀನು? ನೀವು ನಂಬಿದ್ದೀರಲ್ಲ ಲೋಕಾದಿತ್ಯ, ಆಮೇಲೆ ಗುಣಭದ್ರಾಚಾರ್ಯರು. ಹೌದು ಹೌದು. ಅಪ್ಪ, ಏನೇ ಇದ್ರು ರಾಷ್ಟ್ರಕೂಟರ ಸಿಂಹಾಸನದ ಮೇಲೆ ಮುಂದೊಂದು ದಿನ ಜೈನನೇ ಪ್ರತಿಷ್ಠಾಪಿತರಾಗಿರಬೇಕು ಎಂಬ ಕಾರಣಕ್ಕಾಗಿ ಸಂಚನ ಹೆಣೆದಿದ್ದಾರೆ. ಆ ಸಂಚಿನಲ್ಲಿ ನೀವು ಬಿದ್ದಿದ್ದೀರಿ ಅಷ್ಟೇ. ಕೆಟ್ಟದ್ದನ್ನೇ ಯೋಚನೆ ಮಾಡ್ತೀರಲ್ಲ, ದೀಪದ ಬುಡದಲ್ಲಿ ಕತ್ತಲು ಎಂಬ ಹಾಗೆ ನೀವೇನು ತಿಳಿದುಕೊಳ್ಳಿಲ್ಲ ಅಷ್ಟೇ. ಹೊಳೆಯುವುದೆಲ್ಲ ಚಿನ್ನ, ಬೆಳಗಿರುವುದೆಲ್ಲ ಹಾಲು ಅಂತ ನಂಬಿದ್ದೀರಿ ಅಷ್ಟೇ. ಇದು ಕೊನೆಯದಾಗಿ ಒಂದು ಮಾತನ್ನು ಹೇಳ್ತೇನೆ. ಹೇಳು. ಇನ್ನು ಮುಂದಾದ್ರೂ ಅವರು ಬೀಸಿದಂತಹ ಬಲೆಯಿಂದ ಹೊರಬರುವಂತ ಪ್ರಯತ್ನವನ್ನು ಮಾಡಿ ಇಲ್ಲದೆ ಹೋದ್ರೆ ಇದೋ ಇನ್ನು ಮುಂದೆ ಮಾನ್ಯ ಕೇಟದ ಕೋಟೆ ಮೇಲೆ ಹಾರಾಡುವುದು ಗರುಡ ಧ್ವಜ ಅಲ್ಲ, ವಿರೋಧಿಗಳನ್ನ ಕರುತ್ತಿದ್ದಾರೆ.